ಸುಜ್ಞಾನ ಶ್ರೇಷ್ಠನು ಅತಿಶಯಾಲೋಚನಾಪರನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ಪರಲೋಕದ ನಮ್ಮ ತಂದೆಯಾದ ದೇವರೇ ಸ್ವಾಮಿ ನಿಮ್ಮ ಅಪಾರವಾದಂತಹ ಪ್ರೀತಿ ಕೃಪೆ ಕರುಣೆಗಳಿಂದ ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿಟ್ಟು ಈ ಸಂಜೆ ವೇಳೆಯಲ್ಲಿ ಸ್ವಾಮಿ ನೀನು ಆರಿಸಿಕೊಂಡಂತ ಕೆಲವೇ ಮಕ್ಕಳನ್ನ ಸ್ವಾಮಿ ನೀನು ಈ ರೀತಿಯಾಗಿ ಒಟ್ಟಾಗಿ ಸೇರಿಸಿ ಸಂಪರ್ಕ ಸಾಧನಗಳ ಮೂಲಕ ಸ್ವಾಮಿ ನಿನ್ನ ಪವಿತ್ರ ವಾಕ್ಯಗಳನ್ನ ಕೇಳುವಂತ ಅದರಲ್ಲಿ ಇರತಕ್ಕಂಥ ಎಲ್ಲಾ ರೀತಿಯ ರಹಸ್ಯಗಳನ್ನ ನಾವು ಅರಿತುಕೊಳ್ಳುವಂತ ನಿಮ್ಮ ಮಹಾ ಯೋಜನೆಯನ್ನ ನಾವು ಅರಿತುಕೊಳ್ಳುವಂತಹ ಸ್ವಾಮಿ ಕೃಪೆಯನ್ನು ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಕರ್ತನೆ, ಕಳೆದ ಎಲ್ಲಾ ದಿವಸಗಳಲ್ಲಿ ಸ್ವಾಮಿ ನೀನು ನಮ್ಮನ್ನ ನಿನ್ನ ತ್ರಾಣವುಳ್ಳ ಹಸ್ತದಲ್ಲಿಟ್ಟು ಪರಿಪಾಲಿಸಿ ಬಂದೊದಗಿದಂತಹ ಎಲ್ಲಾ ರೀತಿಯ ಕೇಡು ಗಂಡಾಂತರಗಳಿಂದ ಸ್ವಾಮಿ ನಿನ್ನ ಮಕ್ಕಳನ್ನ ಕಾಪಾಡಿ ನಿನ್ನ ಯೋಜನೆಯನ್ನ ಮಕ್ಕಳಿಗೆ ತಿಳಿಸುವಂತೆ ನೀನು ಪ್ರತಿಷ್ಠೆ ಮಾಡಿಕೊಂಡಂತ ಮಕ್ಕಳನ್ನ ಒಳ್ಳೆ ರೀತಿ ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ನೀನು ಮಾಡಿದ್ದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ತಂದೆ ಅಪಾಕರ್ತನೆ, ನೀವು ಮಾಡಿದಂತ ಒಂದೊಂದು ಉಪಕಾರಗಳನ್ನು ನೆನೆಸಿ ನಾವು ನಿಮಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವರಾಗಿದ್ದೇವೆ ಸ್ವಾಮಿ. ಅಪ್ಪ ಪ್ರಸ್ತುತ ಸ್ವಾಮಿ ಈಗ ವಾಕ್ಯ ಸಂದೇಶವನ್ನ ನೀಡುತ್ತಾ ಇರ್ತಕ್ಕಂತ ಪ್ರಿಯ ಸಹೋದರರ ಮೇಲೆ ನಿನ್ನ ದಿವ್ಯಾಶೀರ್ವಾದ ಇರಲಿ ಸ್ವಾಮಿ. ಅವರಿಗೆ ತುಟಿಗೆ ತುಟಿಯಾಗಿಯೂ ಬಾಯಿಗೆ ಬಾಯಿಯಾಗಿ ಇದ್ದುಕೊಂಡು ಪವಿತ್ರಾತ್ಮನ ಮುಖಾಂತರ ಅವರ ಕೂಡ ನೀವು ಮಾತನಾಡಿ ಕೇಳುವಂತ ನಮ್ಮನ್ನು ಕೂಡ ನೀವು ಪವಿತ್ರಾತ್ಮನಿಂದ ತುಂಬಿಸಿ ಕೇಳಿದಂತ ವಾಕ್ಯಗಳನ್ನ ಸ್ವಾಮಿ ನಾವು ನಂದಿಸಿಕೊಳ್ಳದೆ ಸ್ವಾಮಿ ಅವುಗಳನ್ನ ಅನೇಕಾವರ್ತಿ ಮನನ ಮಾಡಿಕೊಂಡು ಸ್ವಾಮಿ ಅವುಗಳನ್ನ ನಾವು ಕಾಪಾಡಿಕೊಂಡು ನಮ್ಮ ಜೀವಿತದಲ್ಲಿ ತಿಳಿಯದಂತಹ ಅನೇಕರಿಗೆ ಆ ಒಂದು ಸತ್ಯ ವಾಕ್ಯಗಳನ್ನ ನಾವು ತಿಳಿಸುವಂತೆ ಕೃಪೆ ಮಾಡಿ ನಮ್ಮನ್ನು ಆಶೀರ್ವದಿಸು ಸ್ವಾಮಿ. ನೆರೆದ್ರೆ ಬಂದಿರತಕ್ಕಂಥ ಎಲ್ಲಾ ಸಹೋದರ ಸಹೋದರಿಯರನ್ನ ಆಶೀರ್ವದಿಸು. ಒಂದು ವೇಳೆ ಅನಾರೋಗ್ಯ ತೊಂದರೆ ತಾಪತ್ರಯಗಳಲ್ಲಿ ಇದ್ದರೆ ಸ್ವಾಮಿ ಸಕಲವನ್ನ ಬರ್ಲಾತನ ನೀನು ಅವರ ಕೊರತೆಗಳನ್ನ ನೀಗಿಸಿ ಸ್ವಾಮಿ ಆರೋಗ್ಯ ಪಾಲಿಸಿ ಈ ರೀತಿಯಾಗಿ ನಾವು ಒಟ್ಟಾಗಿ ಸೇರಿ ನಿನ್ನನ್ನು ಮಹಿಮೆ ಪಡಿಸಲಿಕ್ಕಾಗುವಂತೆ ಎಲ್ಲರನ್ನ ಆಶೀರ್ವದಿಸಿ ಕಾಪಾಡಿ ನಡೆಸಬೇಕೆಂದು ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ದಿವ್ಯವಾದ ಹೆಸರಿನಲ್ಲಿ ವಿನಯವಾಗಿ ನಾವು ನಿನ್ನನ್ನು ಬೇಡಿಕೊಳ್ಳುತ್ತೇವೆ ತಂದೆಯೇ. ನಮಸ್ತೆ ಬ್ರದರ್. ಆಮೆನ್ ಆಮೆನ್. ಎಲ್ಲರಿಗೂ ನಮಸ್ಕಾರ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಾವು ಕಳೆದ ಒಂದು ವಾರದಲ್ಲಿ ಮಾತ್ರ ವಾಲ್ಯೂಮ್ ಫೀಡಿ ಮಾಡೋಕ್ಕಾಗಿಲ್ಲ. ಅದಕ್ಕಿಂತ ಮುಂಚೆ ಏನ್ ಮಾಡ್ತಾರೆ, ಬ್ರದರ್ ಅಸಲ್ ಹೇಳಿದಂತ ಒಂದು ಆರನೇ ವಾಲ್ಯೂಮ್ನ ನಾವೇನ್ ಮಾಡ್ತೀರಿ, ನಾವು ಧ್ಯಾನ ಮಾಡ್ತಿದ್ರೆ ಸೊ ಆ ಒಂದು ಬುಕ್ ಸ್ಟಡಿ ನಾವೇನ್ ಮಾಡೋಣ, ಇವತ್ತು ನಾವು ಹಂಗೆ ಕಂಟಿನ್ಯೂ ಮಾಡೋಣ. ಸೊ ಅದಕ್ಕೆ ಕಳೆದ ಸತಿ ನಾವು ನೋಡ್ಬೇಕ್ರೆ ನೋಡಿರಂತ ಒಂದು ಪೇಜ್ ನಂಬರ್ ನೋಡ್ಬೇಕ್ರೆ 66 ಇಂಗ್ಲಿಷ್ ಅಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ನಿಲ್ಸಿದ್ರಿ. ಅದಕ್ಕಿಂತ ಮುಂಚೆ ಕನ್ನಡದಲ್ಲಿ ನೋಡ್ಬೇಕ್ರೆ ಪೇಜ್ ನಂಬರ್ 36 ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಲಾಸ್ಟ್ ಪ್ಯಾರಾಗ್ರಾಫ್ ಕನ್ನಡದಲ್ಲಿ ಪುಟ 36 ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಒಂದು ಇರೋಂತ ಒಂದು ಪ್ಯಾರಾಗ್ರಾಫ್. ಓಕೆನಾ? ಸೊ ನಾವು ಕಳೆದ ಸತಿ ನೋಡ್ಬೇಕಾರೆ ನಾವೇನಪ್ಪ ನೋಡಿದ್ರಿ ಅಂತಂದ್ರೆ, ಈ ಮೊದಲನೇ ಅವಕಾಶನ ದೇವರು ಈ ದೈವಿಕ ಸ್ವಭಾವದಲ್ಲಿ ಹೋಗೋದಕ್ಕೆ ದೇವರು ಯಾರಿಗೆ ಕೊಟ್ರು ಅಂತ ನಾವೇನ್ ಮಾಡಿದ್ರಿ ನೋಡಿದ್ರಿ ಅದರ. ಸೊ ಅದಕ್ಕೆ ಈ ದೈವಿಕ ಸ್ವಭಾವದಲ್ಲಿ ಪಾಲಾಗೋದಿಕ್ಕೆ ದೇವರು ಮೊದಲನೇ ಅವಕಾಶ ಕೊಟ್ಟಿದ್ ಯಾರಿಗೆ? ವೆರಿ ಗುಡ್. ಕೊಟ್ರು ಅದರ ಸರಿ. ಯೇಸು ಕ್ರಿಸ್ತನಿಗೆ ಏನಕ್ಕೆ ಕೊಟ್ರು, ಯಾಕೆ ಅವ್ರಿಗೆ ಕೊಟ್ಟಿದ್ದು? ಅವರು ಸಿಲುಬೆಗೆ ಒಪ್ಪಿಸಿಕೊಟ್ಟಿದ್ದಕ್ಕಾಗಿ ಕೊಟ್ರು. ತಂದೆಗೆ ಸಂಪೂರ್ಣವಾಗಿ ವಿಧೇಯರಾದ್ರು. ವೆರಿ ಗುಡ್, ವೆರಿ ಗುಡ್. ಅದರ ಸದ್ಯ ನೋಡಬೇಕು, ಸಿಲುಬೆಗೆ ಒಪ್ಪಿಸಿಕೊಟ್ಟಿದ್ದಕ್ಕಾಗಿ, ತಂದೆ ಚಿತ್ತವನ್ನು ನೆರವೇರಿಸಕ್ಕಾಗಿ. ಓಕೆ, ವೆರಿ ಗುಡ್. ಅವರು ದೇವರ ಪುತ್ರ, ಏಕೈಕ ಪುತ್ರ. ಗುಡ್. ಅದರ ಸದ್ಯ ನೋಡಬೇಕಾದ್ರೆ ದೇವರು ಒಂದು ಮಗನಾಗಿದ್ರು, ದೇವರಿಗೆ ಒಂದು ಶಿಲ್ವೆ ಮಾಡೋದವ್ರಿಗೆ ಏನಾಗಿದ್ರು ನಂಬಿಕಸ್ಥರಾಗಿದ್ರು, ದೇವರ ಕೃಪೆನ ಹೊಂದಿದ್ರು, ದೇವರಿಗೆ ಎಲ್ಲಾ ರೀತಿಯಲ್ಲಿ ಏನಾಗಿದ್ರು ದೇವ್ ಚಿತ್ತನ 100% ಏನ್ ಮಾಡಿದ್ದು ನೆರವೇರಿಸಿದ್ದು, ದೇವರಿಗೆ ಎಲ್ಲಾ ರೀತಿಯಲ್ಲಿ ಏನಾಗಿದ್ರು ಮಣದವ್ರಿಗೂ ವಿಧೇಯರಾಗಿದ್ರು. ಸೊ ಅದಕ್ಕೆ ನೋಡ್ಬೇಕ್ರೆ ಮೊದಲನೇ ಅವಕಾಶ ಯಾರು ಕೊಟ್ಟಿದ್ದು ದೇವರು ಅಂತಂದ್ರೆ, ನಮ್ಮ ರಕ್ಷಕರು ನಮ್ಮ ಒಡೆಯನಾಗಿರಂತ ಯೇಸು ಕ್ರಿಸ್ತನ್ಗೆ ಏನ್ ಮಾಡೋದು ಅವರು ಕೊಟ್ಟಿದ್ರು. ಸೊ ಯೇಸು ಕ್ರಿಸ್ತು ಭೂಲೋಕಕ್ಕೆ ಬರ್ಬೇಕಾದ್ರೆ ಈ ಒಂದು ದೈವಿಕ ಸ್ವಭಾವ ನಾನು ಹೊಂದಬೇಕು ಅಂತ ಅಂದ್ಬಿಟ್ಟು ಆಸೆಯಿಂದ ಬಂದ್ರ, ಅಥವಾ ಅವ್ರ ಮುಂದೆ ಇಟ್ಟಂತ ಸಂತೋಷ ಯಾವುದು? ಮುಂದೆ ಇಟ್ಟ ಸಂತೋಷ ನಂಬಿಗಸ್ತರಾಗಿರ್ಬೇಕಂತ. ತಂದೆ ಚಿತ್ತ ಮಾಡೋದೇ ಅವ್ರ ಸಂತೋಷ ಆಗಿತ್ತು, ಆಸೆಯಿಂದ ಬರಲಿಲ್ಲ ಅವರು. ವೆರಿ ಗುಡ್, ನೆರವೇರಿಸೋದಾಗಿತ್ತು. ವೆರಿ ಗುಡ್, ವೆರಿ ಗುಡ್. ಅದರ ಸೊ ಅದಕ್ಕೆ ಯೇಸು ಕ್ರಿಸ್ತು ಭೂಲೋಕಕ್ಕೆ ಬರ್ಬೇಕಂದ್ರೆ ಮುಂದೆ ಇಟ್ಟಂತ ಒಂದು ಸಂತೋಷನೆ ಏನಪ್ಪ ನೋಡ್ತಿದ್ರೆ, ತಂದೆಯ ಚಿತ್ತನ ಏನ್ ಮಾಡೋದು
ನೆರವೇರಿಸೋದು ಅಲ್ರ. ಅದಕ್ಕೆ ಇವೆಲ್ಲ ನಮ್ಗೇನ್ರಿ ಅಂದ್ರೆ ಒಂದು ಬ್ಯೂಟಿಫುಲ್ ರೋಲ್ ಮಾಡಲ್ ಯಾರು, ನಮ್ಮ ಕರ್ತನೋ, ನಮ್ಮ ಒಡೆಯನಾಗಿರಂತ ಯೇಸು ಪ್ರಭು. ಅದರ ಇವಾಗ ನಮ್ಮ ಮುಂದೆ ಒಂದು ಸಂತೋಷ ಇರ್ತದೆ ಅದರ, ನಾವು ಇವಾಗ ಎಲ್ಲರೂ ಒಂದ್ ಕಡೆ ಹೋಗ್ಬೇಕು ಅಂದ್ರೆ ನಮ್ಮ ಮುಂದೆ ಏನಾಗಿತ್ತು ಒಂದ್ ಸಂತೋಷ ಇರ್ತದೆ ಅಲ್ವರ. ಇವ್ ನೋಡಿ ನಾವೆಲ್ಲ ಮೊನ್ನೆ ಊರ್ಗ ಹೋಗಿ ಬಂದ್ರಿ, ಏನಪ್ಪ ನಮ್ ಮುಂದೆ ಇಟ್ಟಿದ್ದ ಸಂತೋಷ, ನಾವು ಊರ್ಗ ಹೋಗ್ಬೇಕು, ಜಾಲಿಯಾಗಿ ಬಸ್ ಅಲ್ಲಿ ತಿರ್ಗಾಡ್ಬೇಕು, ಊರೆಲ್ಲ ನಾವು ಸೈಟ್ ಸೀಯಿಂಗ್ ಮಾಡ್ಬೇಕು ಅಂತ ನಮ್ ಸಂತೋಷ ಇಲ್ಲ, ನಮ್ಮ ಸಹೋದರ ಸಹೋದರಿಗಳ ಭೇಟಿ ಮಾಡ್ಬೇಕು, ಪ್ರೋತ್ಸಾಹ ಪಡಿಸ್ಬೇಕು ಅಲ್ವರ. ಇದು ನಮ್ಮ ಮುಂದೆ ಇಟ್ಟಂತ ಸಂತೋಷ. ಅದರ ಯೇಸು ಕ್ರಿಸ್ತ ಭೂಲೋಕದಲ್ಲಿ ಹೆಂಗಿದ್ರಂತೆ, ಒಂದ್ ಊರಿಂದ ಇನ್ನೊಂದ್ ಊರಿಗೆ ಏನಕ್ಕೆ ಹೋಗಿದ್ದು, ಅಯ್ಯೋ ನಾನು ಯಾವ್ದು ಜಾಗ ನೋಡಿಲ್ಲ, ಎಲ್ಲ ಜಾಗ ನೋಡ್ಬೇಕು, ನೋಡಿರಿ ನೋಡಿ ನೋಡಿರಿ ಎಲ್ಲ ಜಾಗ ನೋಡ್ಕೊಂಡ್ಬಿಡೋಣ, ಲೈಫ್ ಲೆನ್ಸ್ ಚಾನ್ಸ್ ಸಿಗ್ತದ ಇಲ್ಲ ಅಂತಂದ್ಬಿಟ್ಟು ಯೇಸು ಕ್ರಿಸ್ತ ಗಲೀಲಿಯಿಂದ ಯೋರ್ದಾನು ಯೋರ್ದಾನಿಂದ ಏನ್ರಿ ಬೇರೆ ಬೇರೆ ಪಟ್ಟಕ್ಕೆ ಹೋಗಿ ಬಂದ್ರ ಏನಂತೆ, ದೇವರ ರಾಜ್ಯ ಸಮೀಪವಾಗಿದೆ ಅಂತ ಎಲ್ಲರನ್ನು ಬಲಪಡಿಸ್ತಾ ಇದ್ರು ಬ್ರದರ್. ಎಸ್, ಅದಕ್ಕೆ ಅಪೊಸ್ತಲ ಪೌಲ್ ಟ್ರಿಪ್ ಹೊಡೆದ್ರು ಗೊತ್ತಾ, ಹಾ ದ ಫಸ್ಟ್ ಜರ್ನಿ ಆಫ್ ಅಪೊಸ್ತಲ ಪೌಲ್, ಸೆಕೆಂಡ್ ಜರ್ನಿ ಆಫ್ ಅಪೊಸ್ತಲ ಪೌಲ್ ಅಂತಂದ್ಬಿಟ್ಟು ಅಂತಿಯೋಕ್ ಸಭೆ, ಯೆರೂಸಲೇಮ್ ಸಭೆ, ಗಲಾತಿಯರ್ ಸಭೆ, ಇವೆಲ್ಲ ಸಭೆಗೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಸಹೋದರಗಳನ್ನ ಪ್ರೋತ್ಸಾಹ ಪಡಿಸಿದೇನಕ್ಕೆ, ಸುಮ್ನೆ ಕಾಲಹರಣೆ ಮಾಡಕ್ ಹೋಗಿಲ್ಲ ಅವರು. ಕ್ರಿಸ್ತನ ಒಂದು ಸ್ವರೂಪ ನಿಮ್ಮಲ್ಲಿ ಬೆಳೆಯ ತನಕ ನಾನು ಎಷ್ಟೋ ಇಕ್ಕಟ್ಟಿನಲ್ಲಿ ಇದೀನಿ. ಒಂದು ಸ್ತ್ರೀ ಪ್ರಸವ ವೇದನೆ ಪಡ ರೀತಿಯಲ್ಲಿ ಏನ್ ಮಾಡ್ತಾ ಇದ್ರು ಅಪೋಸ್ತಲರು, ಅಂತಾರೆ. ಎಸ್, ಈ ತರ ನಮ್ಮಲ್ಲಿ ಏನಾಗಿರ್ಬೇಕು ಆ ಒಂದು ದೇವ್ರ ಮೇಲೆ ಅಂತ ಒಂದು ಮನ್ಸು ನಮ್ಮಲ್ಲಿ ಯಾವಾಗ ಏನಾಗಿರ್ಬೇಕು ಇರ್ಬೇಕಲ್ಲ. ಅದಕ್ಕೆ ವೆರಿ ಗುಡ್ ಸಂತೋಷ, ಎಲ್ಲ ಪಾಠಗಳನ್ನ ಗ್ಯಾಪ್ ಇಟ್ಕೊಂಡಿದ್ರ, ಒಂದ್ ವಾರ ಗ್ಯಾಪ್ ಇಟ್ರು ಕೂಡ ನೀವ್ ಯಾರು ಮರ್ತೋಗಿಲ್ಲ. ಸರಿ, ನಾವು ಈ ವಾರದ ಒಂದು ಪಾಠನ ನಾವ್ ಏನ್ ಮಾಡೋಣ, ನಾವು ಕಂಟಿನ್ಯೂ ಮಾಡೋಣ. ಓದ್ಬೇಕಾದ್ರೆ ಪೇಜ್ ನಂಬರ್ 66 ಫಸ್ಟ್ ಪ್ಯಾರಾಗ್ರಾಫ್ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ನೋಡ್ಬೇಕ್ರೆ ಪೇಜ್ ನಂಬರ್ 36. ಇವಾಗ ಎಷ್ಟೋ ಜನಕ್ಕೆ ನಾವು 6ನೇ ವಾಲ್ಯೂಮ್ ಕೊಟ್ಟಿದ್ದೀನಿ, ಅಲ್ಲಿ ಬಂದವ್ರಿಗೆಲ್ಲ ಹೊಸೊಬ್ಬರು ಯಾರು ದೀಕ್ಷಿಸ್ತಾರೋ ಅವ್ರಿಗೆಲ್ಲ ಕೊಟ್ಟಿದ್ದೀನಿ. ದಯವಿಟ್ಟು ನಿಮ್ಮ 6th ವಾಲ್ಯೂಮ್ನ ಓದು ತೆಗೆದಿಟ್ಕೊಳ್ಳಿ. ಸಿಷ್ಟು ಓದ್ತಾರೆ ಒಂದು ಪ್ಯಾರಾಗ್ರಾಫ್, ಅದನ್ನ ನೀವು ಗಮನಿಸಿ ಹೆಂಗ್ ಓದೋದು ಹೆಂಗ್ ಫಾಲೋ ಮಾಡೋ ಅಂತ ನಿಮ್ಗೆ ಐಡಿಯಾ ಬರ್ತದೆ. ಆಮೇಲೆ ನೀವು ಧಾರಾಳವಾಗಿ ಪೆನ್ ತಗೊಂಡು ಆ ವಾಲ್ಯೂಮ್ನಲ್ಲೇ ನೀವು ನೋಟ್ಸ್ ಬರ್ಕೊಳ್ಳಿ ಆತರ, ಆವಾಗ ನಿಮ್ಗೆ ಶಾಶ್ವತವಾಗಿ ಗ್ಯಾಪ್ನ ಇರ್ತದೆ. ನಿಮ್ಗೇನೋ ಸಂದೇಹ ಇತ್ತು ಅಂತಂದ್ರೆ ಈ ಪಾಠದ ಅಂತಿಲ್ ಕೇಳ್ರಿ, ಅದನ್ನ ಕ್ಲಿಯರ್ ಮಾಡೋಣ, ಓಕೆನಾ. ಸರಿ, ಇವಾಗ ಸಿಸ್ಟರ್ ಓದ್ತಾರೆ ಕೇಳ್ರಿ. ನೆಕ್ಸ್ಟ್ ನಾನು ಹೇಳ್ತೀನಿ, ಯಾರೆಲ್ಲ ಓದಕ್ ಆಸಕ್ತಿ ಇದೆಯೋ ಓದಕ್ಕೆಲ್ಲ ಸಾಧ್ಯತೆ ಇದೆಯೋ ನಿಮ್ ಕೈಗಳನ್ನ ಹ್ಯಾಂಡ್ಸ್ ರೈಸ್ ಮಾಡಿದ್ರೆ ಸಾಕು, ನಾನು ನಿಮ್ಗೆ ಚಾನ್ಸ್ ಗಳು ಹೇಳ್ತೀನಿ, ಮೆಸೇಜ್ಗಳು ಹೇಳ್ತೀನಿ. ಆದರೆ ಮುಂದುವರೆದು ತಂದೆಯು ತನ್ನಲ್ಲಿ ಉದ್ದೇಶಿಸಿದ್ದೇನೆಂದರೆ ನೂತನ ಸೃಷ್ಟಿಯು ಒಬ್ಬ ವ್ಯಕ್ತಿಯನ್ನು ಮಾತ್ರ ಒಳಗೊಂಡಿರಬಾರದು, ಆದರೆ ಆತನಿಗೆ ಸಹೋದರರುಗಳು ಇರಬೇಕೆಂದು. ಈ ಸಹೋದರರುಗಳು ಯಾರಾಗಿರಬೇಕು? ಇವರನ್ನು ಯಾವ ವರ್ಗದಿಂದ ಆರಿಸಿಕೊಳ್ಳಬೇಕು? ಕೆರೂಬಿಯರಿಂದಲೋ, ಸೆರಾಫಿಯರಿಂದಲೋ, ದೇವದೂತರುಗಳಿಂದಲೋ ಅಥವಾ ಮಾನವರಿಂದಲೋ? ಯಾವುದೇ ವರ್ಗದಿಂದಾಗಲಿ ಅವರನ್ನು ಏಕೈಕ ಮಗನನ್ನು ಒಳಪಡಿಸಿದ ಹಾಗೆಯೇ ಅದೇ ಪರೀಕ್ಷೆಗಳಿಗೆ ಒಳಪಡಿಸಬೇಕು, ಯಾಕೆಂದರೆ ಅವರೂ ಸಹ ಆತನ ಮಹಿಮೆಯಲ್ಲಿ ಗೌರವ ಮತ್ತು ನಿರ್ಲಯತ್ವಗಳಲ್ಲಿ ಪಾಲುದಾರರಾಗಬೇಕು. ಆತನಿಗೆ ನೀಡಿದ ಪರೀಕ್ಷೆ ಯಾವುದೆಂದರೆ ಮರಣವನ್ನಾದರೂ ಹೊಂದುವಷ್ಟು ವಿಧೇಯತ್ವ. ಫಿಲಿಪ್ಪ 2:8. ಆದ್ದರಿಂದ ಆತನೊಂದಿಗೆ ನೂತನ ಸೃಷ್ಟಿಯಲ್ಲಿ ದೈವ ಸ್ವಭಾವದಲ್ಲಿ ಪಾಲುದಾರರಾಗುವ ಎಲ್ಲರೂ ಆತನ ಶೋಧನೆಗಳಲ್ಲಿ, ಶ್ರಮೆಯಲ್ಲಿ ಮತ್ತು ಪರೀಕ್ಷೆಗಳಲ್ಲಿ ಪಾಲುದಾರರಾಗಿ ಮರಣದ ಪರ್ಯಂತರ ಪ್ರಾಮಾಣಿಕರಾಗಿದ್ದೇವೆಂದು ರುಜುವಾತು ಪಡಿಸಬೇಕು. ಈ ಕೊಡುಗೆಯನ್ನು ಬೇರೆ ಯಾವುದೇ ದೇವದೂತ ವರ್ಗಕ್ಕೆ ನೀಡಿದ್ದಲ್ಲಿ ಅದೊಂದು ಬೇರೆಯದೇ ಆದ ದೈವಿಕ ಯೋಜನೆ ಎನಿಸುತ್ತಿತ್ತು. ಇದು ಈಗ ನೆರವೇರುತ್ತಿರುವುದನ್ನು ನಾವು ಕಾಣುತ್ತೇವೆ. ಪವಿತ್ರ ದೇವದೂತರುಗಳು ತಮ್ಮ ಅನುಭವ ಮತ್ತು ತಿಳಿವಳಿಕೆಯನ್ನು ಪಾಪ ಮತ್ತು ಮರಣದೊಂದಿಗೆ ಸಂಪರ್ಕವಿಲ್ಲದೆ ಕೇವಲ ಗಮನಿಸುವುದರಿಂದ ಹೊಂದುತ್ತಿದ್ದಾರೆ ಎಂಬುದನ್ನು ನಾವು ನೋಡುತ್ತಿದ್ದೇವೆ. ದೇವದೂತರುಗಳಲ್ಲಿ ಇಂತಹ ಪರಿಸ್ಥಿತಿಯನ್ನು ಊಹಿಸಲು ಅವರಲ್ಲಿ ಕೆಲವರನ್ನು ಮರಣ ಹೊಂದಲು ಬಿಡುವುದಾದಲ್ಲಿ ದೇವದೂತರುಗಳಲ್ಲಿ ಪಾಪದ ನಿಜವಾದ ಅವಸ್ಥೆ, ಒಬ್ಬರನ್ನೊಬ್ಬರು ಹಿಂಸಿಸುವುದು ಮುಂತಾದವುಗಳನ್ನು ಗ್ರಹಿಸಬಹುದು. ಅಥವಾ ಕೆಲವು ದೇವದೂತರುಗಳು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾಡಿದಂತೆ ತಮ್ಮ ಶ್ರೇಷ್ಠ ಪದವಿಯನ್ನು ಬದಿಗಿರಿಸಿ ಮಾನವರಾಗಿ ಮರಣ ಸಂಕಟವನ್ನು ಅನುಭವಿಸಬಹುದು. ದೇವರು ಈ ಯೋಜನೆಯನ್ನು ಆಯ್ದುಕೊಳ್ಳಲಿಲ್ಲ. ಆತನ ಉದ್ದೇಶದಲ್ಲಿ ಪಾಪ ಮತ್ತು ಅದರ ಸಂಬಳವಾದ ಮರಣವು ಮಾನವ ಜಾತಿಯ ಮೂಲಕ ಉದಾಹರಿಸಬಹುದಾದುದರಿಂದ ಆತನು ನೂತನ ಸೃಷ್ಟಿಯ ಬಾಧ್ಯಸ್ಥರನ್ನು ಮಾನವರಿಂದಲೇ ಆಯ್ದುಕೊಳ್ಳಲು ನಿರ್ಧರಿಸಿದನು. ಈ ರೀತಿಯಲ್ಲಿ ಮಾನವರಲ್ಲಿ ಪ್ರಬಲವಾಗಿರುವ ಮಾನವೀಯತೆ, ಪಾಪ
ಮತ್ತು ಮರಣಕ್ಕೆ ಸಂಬಂಧವಾಗಿ ಪಡೆದಾತನಾದ ಒಬ್ಬನನ್ನೇ ಪರೀಕ್ಷಿಸುವುದಲ್ಲದೆ ಅದೇ ರೀತಿಯಲ್ಲಿ ಆತನೊಂದಿಗೆ ನೂತನ ಸೃಷ್ಟಿಯ ಸಹಬಾಧ್ಯಸ್ಥರಾಗಿರುವವರೆಲ್ಲರೂ ಅವಕಾಶಗಳನ್ನು ಅನುಭವಗಳನ್ನು ಮತ್ತು ಪರೀಕ್ಷೆಗಳನ್ನು ಇಷ್ಟಪಡುತ್ತಾರೆ. ಈ ರೀತಿಯಲ್ಲೇ ಒಬ್ಬನೇ ಪಡೆದಾತನಾದ ಯೇಸುವು ಕಾಲಕ್ರಮೇಣ ಕ್ರಿಸ್ತನು ಅಭಿಷಕ್ತನು ಮುಂದೆ ನೂತನ ಸೃಷ್ಟಿಯ ಇತರೆ ಸದಸ್ಯರುಗಳಿಗೆ ಒಬ್ಬ ಆದರ್ಶನು ಮಾದರಿಯೂ ಆಗುತ್ತಾನೆ. ಇವರೆಲ್ಲರೂ ಮಗನ ಸಾರೂಪ್ಯವುಳ್ಳವರಾಗುವಂತೆ ಆತನ ಸ್ವಭಾವದ ಹೋಲಿಕೆಗೆ ಮಾರ್ಪಾಡಾಗಬೇಕಾಗುತ್ತದೆ. ಇತರ ಕಡೆಗಳಲ್ಲಿರುವಂತೆ ಇಲ್ಲಿಯೂ ನಾವು ದೇವರ ಯೋಜನೆಯ ವಿವಿಧ ಲಕ್ಷಣಗಳಲ್ಲಿ ಮಿತವಾದ ಪ್ರದರ್ಶನವನ್ನು ನೋಡುವವರಾಗಿದ್ದೇವೆ. ಪಾಪ ಮತ್ತು ಮರಣದ ವ್ಯವಹಾರವು ಸೃಷ್ಟಿಯ ಒಂದು ವಿಭಾಗದಲ್ಲಿ ಸಾಕಷ್ಟಿದೆ. ಇದು ಮಾನವರಿಗೆ ಒಂದು ದೊಡ್ಡ ಪಾಠ ಮತ್ತು ಪರೀಕ್ಷೆಯಾಗಿ ಮತ್ತು ದೇವದೂತರುಗಳಿಗೆ ಒಂದು ದೊಡ್ಡ ಉದ್ದೇಶಿತ ಪಾಠವಾಗಿ ಕಂಡು ಬರುವುದಲ್ಲದೆ ನೂತನ ಸೃಷ್ಟಿಯಲ್ಲಿ ಪಾಲುದಾರರಾಗಲು ಯೋಗ್ಯರೆಂದು ಕಂಡು ಬರುವವರೆಲ್ಲರಿಗೂ ಒಂದು ನಿರ್ಣಾಯಕ ಪರೀಕ್ಷೆ ಎಂದು ಎಣಿಸಲ್ಪಡುತ್ತದೆ. ವೆರಿ ಗುಡ್. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ, ನಾವೇನಪ್ಪ ನೋಡ್ಬೋದು ಅಂತಂದ್ರೆ, ನೆಕ್ಸ್ಟ್ ಕ್ರಿಸ್ತನ ಬಿಟ್ರೆ ದೈವಿಕ ಸ್ವಭಾವದಲ್ಲಿ ಪಾಲ್ಗೊಳ್ಳೋದಕ್ಕೆ ದೇವ್ರು ನೆಕ್ಸ್ಟ್ ಯಾರಿಗೆ ಅವಕಾಶ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ರು ಅಂತಂದ್ಬಿಟ್ಟು ಒಂದು ಪಾಯಿಂಟ್ ಏನ್ ಮಾಡ್ತಾರೆ ಬ್ರದರ್, ಅಸಲಿ ಹೇಳ್ತಾರೆ ಅದರ ಯಾರು ಕೊಡ್ಬೋದು ಅಂತಂದ್ರೆ, ದೇವರ ಒಂದು ದೃಷ್ಟಿಯಲ್ಲಿ ನೋಡಿದ್ರೆ ಇದು ಯಾರಿಗೆ ಬೇಕಾದ್ರೂ ಕೊಡ್ಬೋದು, ಯಾರಿಗೆ ಬೇಕಾದ್ರೂ ಕೊಡ್ಬೋದು. ದೇವರ ಸೃಷ್ಟಿಗಳಲ್ಲಿ ಎಲ್ಲ ಸೃಷ್ಟಿಗಳಲ್ಲಿ ಯಾರು ಬೇಕಾದ್ರೂ ಕೊಡ್ಬೋದು. ಆದ್ರೆ ಒಂದು ಕಂಡೀಷನ್ ಏನಪ್ಪ ಅಂತಂದ್ರೆ, ಯಾರೇ ದೈವಿಕ ಸ್ವಭಾವಕ್ಕೆ ಬಂದ್ರು ಸರಿ, ಅವರು ಎಲ್ಲಿವರೆಗೂ ದೇವರಿಗೆ ನಂಬಿಕಸ್ಥರಾಗಿರ್ಬೇಕು ಅಂತ ನೋಡಿದ್ರೆ ಅಂತಂದ್ರೆ, ಮರಣದವ್ರಿಗೆ ಏನಾಗಿರ್ಬೇಕು, ನಂಬಿಕಸ್ಥರಾಗಿರ್ಬೇಕು. ಎಲ್ಲಿವರೆಗೂ ನಂಬಿಕಸ್ಥರಾಗಿರ್ಬೇಕು, ಡೆತ್ವರೆಗೂ ಏನಾಗಿರ್ಬೇಕು, ನಂಬಿಕಸ್ಥರಾಗಿರ್ಬೇಕು. ಇವಾಗ ಏನ್ ಹೇಳ್ತಾರೆ, ಇವಾಗ ನೆಕ್ಸ್ಟ್ ಇವಾಗ ಯಾರಿಗಪ್ಪ ಕೊಡ್ಬೋದು, ಥಿಂಕ್ ಮಾಡೋಣ ಅಂತ ಹೇಳ್ತಾರೆ. ಎಕ್ಸಾಂಪಲ್, ದೇವರು ಏನ್ ಮಾಡಿದಾರೆ, ಪರಲೋಕದಲ್ಲಿ ಕ್ಯೂರಿಬಿಯರು ಸೆರಾಫಿಯರು ಅದರ ಎಲ್ಲಾ ದೂತಗಳು ಏನ್ ಮಾಡಿದ್ದಾರೆ, ಹಂತ ಹಂತವಾಗಿ ಏನ್ ಮಾಡಿದ್ರೆ ದೇವರು ಅವರ ಆಯಾರಿಕೆ ಪ್ರಕಾರ ಸೃಷ್ಟಿ ಮಾಡಿದ್ದಾರೆ. ಅವ್ರಿಗೆ ಕೊಡ್ಬೋದಾ, ದೂತಗಳಿಗೆ ಕೊಡ್ಬೋದಾಗಿತ್ತೆ ಅವಕಾಶನ ಅಂತ ಹೇಳ್ತಾರೆ. ದೂತಗಳು ಕೊಡ್ಬೋದಾ ಇಲ್ಲ ಅಂತ ಹೇಳಿದ್ರಿ, ಕೊಡ್ಬೋದು ಕೊಡ್ಬೋದು, ಆದ್ರೆ ಆಗಲ್ಲ, ಆದ್ರೆ ಇಲ್ಲ. ಯಾಕಿಲ್ಲ ಅಂತ ಹೇಳ್ತಾರೆ ಅಂದ್ರೆ, ದೂತರುಗಳು ಈ ಅವಕಾಶನ ಹೊಂದ್ಕೊಂಡ್ರೆ ಅವರು ದೇವ್ರಿಗೆ ಮರಣದವ್ರಿಗೆ ಏನಾಗಿರ್ಬೇಕು, ನಂಬಿಕಸ್ಥರೇ ಆಗಿರ್ಬೇಕು. ಸರಿ, ಇವಾಗ ಮರಣದವ್ರಿಗೂ ದೂತರು ನಂಬಿಕಸ್ಥರಾಗಿರ್ಬೇಕು ಅಂದ್ರೆ ಮರಣದ ಕಂಡೀಷನ್ ದೂತರ ನಡುವೆ ಇರಬೇಕು. ಇವಾಗ ದೂತರ ನಡುವೆ ಮರಣದ ಕಂಡೀಷನ್ ಇದೆಯಾ, ಇಲ್ಲ. ಸರಿ, ಓಕೆ. ಇವಾಗ ದೂತರಲ್ಲಿ ಅಥವಾ ಯಾರೇ ಒಂದು ಹಂತದಲ್ಲಿ ಮರಣ ಬರಬೇಕು ಅಂದ್ರೆ ಏನ್ ಬರಬೇಕು, ಪಾಪ ಕೂಡ ಅಂತ ಸಂಬಳ ಏನು, ಮರಣ. ಹಂಗಂದ್ರೆ ಯಾವ್ದೇ ಒಂದು ಇದ್ರಲ್ಲಿ ಫಸ್ಟ್ ಒಂದು ಡೆತ್ ಅಥವಾ ಮರಣ ಅಂತ ಬರಬೇಕು ಅಂದ್ರೆ ಪಾಪ ಇದ್ದಿರ್ಬೇಕು. ದೂತರ ನಡುವೆ ಪಾಪ ಇದೆಯಾ, ಪಾಪ ಕೊಡಂತ ಸಂಬಳ ಮರಣ ಅಂತ ದೇವರ ಪ್ರಮಾಣ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲ. ಹಂಗಂದ್ರೆ ಅದು ಇದ್ರೇನೆ ಹೊಟ್ಟೆ ಕಿಚ್ಚು, ದ್ವೇಷ, ಹಗೆತನ, ಹಿಂಸೆ ಅವೆಲ್ಲ ಏನಾಗೋದು ಅಲ್ಲಿ ಬರೋದು. ಹಂಗ್ ಬಂದ್ರೇನೆ ಮರಣದವ್ರಿಗೂ ನಂಬಿಕಸ್ಥರಾಗಿರ್ತಾರೋ ಇಲ್ಲೋ ಅಂತ ಪರೀಕ್ಷೆ ಮಾಡಕ್ ಸಾಧ್ಯ. ಹೆಂಗೆ ಮರಣದವ್ರಿಗೂ ನಂಬಿಕಸ್ಥರ ಪರೀಕ್ಷೆ ಮಾಡ್ಬೇಕು ಅಂದ್ರೆ ಏನ್ ಬೇಕು, ಅವ್ರ ಜೀವನದಲ್ಲಿ ಒತ್ತಡ ಬರ್ಬೇಕು, ಎಲ್ಲಾ ರೀತಿ ಹಿಂಸೆಗಳು, ತೊಂದರೆಗಳು, ಬಾಧೆಗಳು, ವಿಪತ್ತುಗಳು ಎಲ್ಲಾ ಬರ್ಬೇಕು, ಭಯಂಕರ ಪ್ರೆಷರ್ ಇರ್ಬೇಕು. ಅದರ ಈ ಪ್ರೆಷರ್ ಸಿಚುವೇಶನ್, ಈ ಟೆನ್ಷನ್ ಸಿಚುವೇಶನ್ ಏಂಜಲ್ಸ್ ನಡುವೆ ಇದೆಯಾ ಅಂದ್ರೆ ಇಲ್ಲ. ಅದಕ್ಕೆ ಇವಾಗ ದೇವರ ದೃಷ್ಟಿಯಲ್ಲಿ ನೋಡೋದಂತಂದ್ರೆ ಈ ಒಂದು ಅವಕಾಶನ ಅವರು ಕೊಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೇವರು ಏನ್ ಡಿಸೈಡ್ ಮಾಡಿದ್ರು, ಓದಿ ರೋಮನ್ಸ್ ಏನ್ರಿ 8th ಚಾಪ್ಟರ್, ರೋಮಾಪುರದಲ್ಲಿ 8th ಅಧ್ಯಾಯದಲ್ಲಿ 29th ವಚನ, 8:29 ಓದಿ. ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯ ಉಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಅನೇಕ ಮಂದಿ ಸಹೋದರಗಳು ಇರ್ಬೇಕು ಅಂತ ದೇವ್ರ ಏನ್ ಮಾಡಿದ್ರು, ನೇಮಿಸಿದ್ರು. ಅದರ ಅನ್ನೋದೇನು, ಯೇಸು ಕ್ರಿಸ್ತು ಮಾತ್ರ ಅಲ್ಲ ದೈವಿಕ ಸಹೋದರಿ, ಸಹೋದರಗಳು ಏನಾಗಿರ್ಬೇಕು, ಇರ್ಬೇಕು ಅಂತ. ಹಾಗಾದ್ರೆ ಈ ಸಹೋದರಗಳು ಯಾರಾಗಿರ್ಬೋದು ಅಂತಂದ್ರೆ, ಖಂಡಿತವಾಗೂ ಕಿರುಬ್ಗಳಾಗ್ಲಿ
ಸೆರಾಫಿಂಗಳಾಗ್ಲಿ ಪರಿಶುದ್ಧ ದೂತರುಗಳಾಗ್ಲಿ ಏನಿಲ್ಲ ಅವ್ರಿಗೆಲ್ಲ ಇಲ್ಲ. ಮತ್ತ ಹಂಗಾದ್ರೆ ಯಾರು ಕೊಡ್ಬೇಕು ನೆಕ್ಸ್ಟ್ ಅಂತಂದ್ರೆ ಯಾರ ಗಡ ಕೊಡ್ಬೋದಪ್ಪ ಅವ್ರ ಮರಣದವ್ರಿಗೆ ಏನಾಗಿರ್ಬೇಕು ದೇವ್ರಿಗೆ ನಂಬಿಕಸ್ತರಾಗಿರ್ಬೇಕು ಅಲ್ಲ. ಇವಾಗ ಮರಣ ಅಂತಂದ್ಬಿಟ್ಟು ಎಲ್ಲಿದೆ ನೆಕ್ಸ್ಟ್ ಮರಣದ ಕಂಡೀಷನ್ ಎಲ್ಲಿ ಬಿಟ್ಟಿದ್ದಾರೆ ದೇವರು ಡೆತ್ ಅಂದ್ಬಿಟ್ಟು ಎಲ್ಲಿದೆ ಇವಾಗ ಮರಣ ಎಸ್ ಲೋಕದಲ್ಲಿ ಮನುಷ್ಯ ನಡುವೆ ಇದೆ ಕರೆಕ್ಟಾ. ಹಾಗಾದ್ರೆ ಈ ಅವಕಾಶ ಕೊಟ್ರೆ ಯಾರಿಗ ಮಾತ್ರ ಕೊಡಕ್ ಸಾಧ್ಯ ಆಗ್ತದೆ ಅಂತಂದ್ರೆ ಆ ಒಂದು ಮನುಷ್ಯರಿಗೆ ಕೊಡಕ್ಕೆ ಸಾಧ್ಯ. ಅದಕ್ಕೆ ನೋಡಿ ದೇವರು ಬ್ಯೂಟಿಫುಲ್ ಪ್ಲಾನ್ ಮಾಡೋರಿ, ಏನ್ ಸೂಪರ್ ಆಗಿ ಪ್ಲಾನ್ ಮಾಡೋರಿ ಅಂತಂದ್ರೆ ಮನುಷ್ಯ ಪಾಪಕ್ಕೆ ಬಿದ್ದ, ಪಾಪಕ್ಕೆ ಬೀಳೋದು, ಅದರ ಅನುಭವ ಪಡೆಯೋದು, ಆ ಪಾಪದ ಕಂಡೀಷನ್ ನಲ್ಲೇ ಒಂದು ಮುತ್ತು ರತ್ನಗಳ ತರ ಅಂತ ವಜ್ರಗಳನ್ನ ದೇವ್ರೇ ಮಾಡೋದು, ಭೂಲೋಕದಲ್ಲಿ ಆಯ್ಕೆ ಮಾಡೋದು, ಅವ್ರನ್ನ ತೊಗೊಂಡ್ಬಿಟ್ಟು ಏನ್ರಿ ದೇವ್ರ ಕಿರೀಟಲ್ಲಿ ಇಡೋದು, ಇವೆಲ್ಲ ಏನ್ರಿ ಆತನ ಒಂದು ಬ್ಯೂಟಿಫುಲ್ ಪ್ಲಾನ್. ದೇವ್ರು ನೋಡಿ ಏನ್ ಸೂಪರ್ ಆಗಿ ಪ್ಲಾನ್ ಮಾಡೋ ನೋಡಿದ್ರಿ. ಏನಂದ್ರೆ ಕೆಲ್ಸಕ್ಕೆ ಬಾರ್ದಿರೋ ಎಲ್ಲೋ ಒಂದ್ ಕಡೆ ಬಿದ್ದಿರೋರು ನಮ್ಮಂತವ್ರನ್ನ ತೊಗೊಂಡೋಗ್ಬಿಟ್ಟು ದೂತ್ರಗಳಿಗಿಂತ ಉನ್ನತವಾಗಿ ದೇವ್ರೇ ಮಾಡೋರಂತೆ. ಒಂದು ಅವಕಾಶ ನಮಗ್ ಕೊಟ್ಟ ನೋಡಿದ್ದೀನಿ. ನೋಡಿ ಬೈಬಲ್ ನಲ್ಲಿ ಒಂದ್ ವಚನ ಓದಿ, ಒಂದನೇ ಪೇತ್ರ ಒಂದನೇ ಅಧ್ಯಾಯ 9-10. ನಿರ್ಮಲ ಸಿಸ್ಟರ್ ಓದ್ತೀರಾ? ಫಸ್ಟ್ ಪೀಟರ್ ಫಸ್ಟ್ ಚಾಪ್ಟರ್ 9-10 ಓದಿ ನಿರ್ಮಲ ಸಿಸ್ಟರ್. ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸುತ್ತೀರಿ. ನೀವು ಈಗ ಆತನನ್ನು ಕಾಣದಿದ್ದರೂ ಆತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆಯ ಅಂತ್ಯ ಫಲವಾಗಿರುವ ಆತ್ಮರಕ್ಷಣೆಯನ್ನು ಹೊಂದುವವರಾಗಿ ಹೇಳಲಶಕ್ಯವಾದ ಅಂತಹ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ. ದೇವರು ನಮಗೆ ತೋರಿಸಿರುವ ಕೃಪೆಯನ್ನು ಕುರಿತು ತಿಳಿಸಿದ ಪ್ರವಾದಿಗಳು ಈ ರಕ್ಷಣೆಯ ವಿಷಯದಲ್ಲಿ ಸೂಕ್ಷ್ಮವಾಗಿ ವಿಚಾರಿಸಿ ಪರಿಶೋಧನೆ ಮಾಡಿದರು. ತಮ್ಮ ಕ್ರಿಸ್ತನ ಆತ್ಮನು ಕ್ರಿಸ್ತನಿಗೆ ಬರಬೇಕಾದ ಬಾಧೆಗಳನ್ನು ಅವುಗಳ ತರುವಾಯ ಉಂಟಾಗುವ ಪ್ರಭಾವವನ್ನು ಮುಂದಾಗಿ ತಿಳಿಸಿದಾಗ ಆತನು ಯಾವ ಕಾಲವನ್ನು ಇಲ್ಲದೆ ಎಂಥ ಕಾಲವನ್ನು ಸೂಚಿಸುವನೆಂಬುದು ಅವರಿಗೆ ಪರಿಶೋಧನೆ ಮಾಡಿದನು. ಈ ಸಂಗತಿಗಳನ್ನು ಮುಂತಿಳಿಸುವುದರಲ್ಲಿ ತಮಗೋಸ್ಕರವಲ್ಲ ನಿಮಗೋಸ್ಕರವೇ ಸೇವೆ ಮಾಡುವವರಾಗಿದ್ದಾರೆಂಬುದು ಅವರಿಗೆ ಪ್ರಕಟವಾಯಿತು. ಅವರು ಮುಂದಾಗಿ ಹೇಳಿದ ಸಂಗತಿಗಳೇ ಈಗ ಸಂಭವಿಸಿದ. ವರ್ತಮಾನವು ಪರಲೋಕದಿಂದ ಕಳುಹಿಸಲ್ಪಟ್ಟ ಪವಿತ್ರಾತ್ಮನ ಬಲದಿಂದ ನಿಮಗೆ ಸುವಾರ್ತೆಯನ್ನು ಸಾರಿದವರ ಮೂಲಕ ನಿಮಗೆ ಪ್ರಸಿದ್ಧ ಮಾಡಲ್ಪಟ್ಟಿದೆ. ದೇವದೂತರಿಗೂ ಈ ಸಂಗತಿಗಳು ಲಕ್ಷ್ಯವಿಟ್ಟು ನೋಡಬೇಕೆಂದು ಅಪೇಕ್ಷೆಯುಂಟು. ಏನ್ರಿ ದೇವದೂತರಿಗೂ ಸಹ ಈ ವಿಷಯವನ್ನು, ಯಾವ ವಿಷಯವನ್ನು ಅಲ್ಲಿ ಹೇಳಲ್ಲ 8-9 ನಮ್ಮ ರಕ್ಷಣೆಯ ವಿಷಯದಲ್ಲಿ ಕ್ರಿಸ್ತನ ಮುಖಾಂತರ ಬರುವಂತ ಬಾಧೆಗಳು, ಅದರ ನಂತರ ಬರುವಂತ ಮಹಿಮೆ, ಈ ವಿಚಾರಗಳನ್ನ ದೃಷ್ಟಿ ಇಟ್ಟು ನೋಡ್ಬೇಕು ಅಂದ್ಬಿಟ್ಟು ಯಾರಿಗಂತೆ ಕುತೂಹಲ, ಯಾರಿಗಂತೆ ಆಸೆ? ದೂತರುಗಳಿಗೆ, ಯೋಚನೆ ಮಾಡ್ರಿ. ದೂತರುಗಳಿಗಿದಾರಪ್ಪ ಆತನ ಸನ್ನಿಧಾನದಲ್ಲಿ. ಏನ್ರಿ ಹೆಂಗಿದಾರೆ ಎಲ್ಲ ಪರಿಶುದ್ಧ ದೂತರುಗಳು? ಬೈಬಲ್ ಹೇಳ್ತಾರಲ್ಲ ಆತನ ಸನ್ನಿಧಾನದಲ್ಲಿ ಇರೋರು ಎಲ್ಲ ಹೆಂಗೆ ಇದ್ದಾರೆ ಅಂತಾರೆ, ಪರಿಶುದ್ಧ ಏನ್ರಿ ದೂತರುಗಳು, ಸೇನಾಧೀಶ್ವರನಾಗಿರೋಂತ ಕರ್ತನು. ಅಂದ್ರೆ ಅವ್ರಿಗೆ ಸೈನ್ಯ ಇದೆ, ಪರಿಶುದ್ಧ ಸೈನ್ಯ ಅದು ಅಲ್ಲರ. ಯೋಬ್ 15:15 ಓದಿ ಯಾರಾದ್ರ. ಯೋಬು 15:15 ಓದಿ. ಪಟೇಲ್ ಬದರ್ ಓದ್ತೀರಾ? ಯೋಬ 15:15. ಆಹಾ, ತನ್ನ ದೂತರಲ್ಲಿಯೂ ಆತನು ನಂಬಿಕೆ ಇಡುವುದಿಲ್ಲ, ಆಕಾಶವು ಆತನ ದೃಷ್ಟಿಯಲ್ಲಿ ನಿರ್ಮಲವಾಗಿರದು. ನೋಡ್ರ ದೂತರಲ್ಲೂ ದೇವ್ರ ನಂಬಿಕೆ ಇಡಲ್ವಂತೆ. ನೋಡ್ರ ಪರಿಶುದ್ಧ ದೂತರ ಮೇಲೆ ದೇವ್ರ ನಂಬಿಕೆ ಇಲ್ಲ. ಆ ನಂಬಿಕೆನ ದೇವ್ರು ಯಾರಲ್ಲಿ ಇಟ್ಟವ್ರ ಅಂತ ಇವಾಗ ನಮ್ಮಂತವ್ರ ಮೇಲೆ ಇಟ್ಟವ್ರೆ ಅಂತಂದ್ರೆ ಏನ್ ಗ್ರೇಸ್ ರೀ. ಅದರ ನಮ್ಮ ನಡುವೆನೆ ಕೆಟ್ಟದ್ನ ಬಿಟ್ಟು, ನಮ್ಮ ನಡುವೆನೆ ಕೆಟ್ಟದ್ದು ತಪ್ಪು ಪಾಪದ ಸಮಣ ಮರಣನ ಬಿಟ್ಟು ನಮಗೇನೆ ಒಂದು ಅವಕಾಶ ಕೊಟ್ಟಿ ಆ ಮರಣದಿಂದ ಹೊರಗಡೆ ಬಂದ್ರೆ ಜಯಿಸಿದ್ರೆ ನಿಮ್ಗೇನ್ ಕೊಡ್ತೀನಿ, ಅಮರತ್ವ ಎಂಬಂತ ಜಯಮಾಲ ಏನ್ ಮಾಡ್ತೀನಿ ನಿಮ್ಗೆ ಕೊಡ್ತೀನಿ ಅಂತಂದ್ಬಿಟ್ಟು ದೇವ್ರು ನಮಗ್ ಕೊಟ್ಟಿರ್ಬೇಕ್ರೆ ನಾವು ದೇವ್ರಿಗೆ ಎಷ್ಟು ಗ್ರೇಟ್ಫುಲ್ ಆಗಿರ್ಬೇಕು ಗೊತ್ತಾ. ವಂಡರ್ಫುಲ್ ಆಪರ್ಚುನಿಟಿ. ಅದೇ ಹೇಳ್ತಾರಲ್ಲ ನಾವು ದೈವಿಕ ಸ್ವಭಾವಕ್ಕೆ ಹೊಂದೋದಿಕ್ಕೋಸ್ಕರ ನಮ್ಮ ಎಲ್ಲವನ್ನು ಬಿಟ್ಟು ಕ್ರಿಸ್ತನ ದೃಷ್ಟಿ ಇಟ್ಕೊಂಡು ಮುಂದೆ ಕೊಡೋದು
ದ ಗ್ರೇಟೆಸ್ಟ್ ಆಪರ್ಚುನಿಟಿ. ಅದಕ್ಕೆ ನೋಡ್ಬೇಕಾ ಲೋಕದಲ್ಲಿ ಕೆಟ್ಟದ್ದು ಸಂಕಟ ಮರಣ ಇವೆಲ್ಲ ಏನಕ್ಕೆ ಗೊತ್ತಾ, ಇವೆಲ್ಲ ನಮ್ಮ ಒಳ್ಳೇದಕ್ಕಾಗಿ ಮಾಡ ದೇವ್ರು ಇವಾಗ ಬಿಟ್ಟವ್ರು. ಯಾಕೆ ಗೊತ್ತಾ, ಇದರಿಂದ ನಾವು ಏನ್ರಿ ಕ್ರಿಸ್ತನ ಮಹಿಮೆ ಸೇರ್ಬೇಕು ಅಂದ್ಬಿಟ್ಟು ಯಾರು ಚಿತ್ತ ಆತನ ಚಿತ್ತ ನೋಡಿ. ರೋಮಾಪುರದಲ್ಲಿ ಓದಿ, ರೋಮಾಪುರದಲ್ಲಿ ಎಂಟನೇ ಅಧ್ಯಾಯಕ್ಕೆ ಬನ್ನಿ. ಬುಕ್ ಆಫ್ ರೋಮನ್ಸ್ ಒಂದು ಮಿನಿ ಬೈಬಲ್, ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಮಿನಿ ಬೈಬಲ್ ಯಾವ್ದು ಗೊತ್ತಾ ಯಾರಿಗರ? ರೋಮಾಪುರ ಪತ್ರಿಕೆ. ಹಳೆ ಒಡಂಬಡಿಕೆ ಯಾವ್ದು? ಯಾರಪ್ಪ ಹೇಳಿದ ನೋಡಿ, ಅನುಸರಿಸಿ ಕರೆಕ್ಟ್ ಹೇಳ್ತಾರೆ ಅದರ ನಿರೋಶ್ ಬ್ರದರ್. ಯಾಕೆ ಐಸಾಯ ಹೇಳ್ರಿ, ಕರೆಕ್ಟ್ ಆಗಿ ಹೇಳಿ, ಕರೆಕ್ಟ್ ಆಗಿ, ವೆರಿ ಗುಡ್. ಐಸಾಯ ಸಿಕ್ಸ್ ಬುಕ್ಸ್ ಆಫ್ ದ ಬೈಬಲ್, 66 ಚಾಪ್ಟರ್ ಇದೆ. ಆ ಚಾಪ್ಟರ್ ಗಳಲ್ಲಿ ಓದ್ಕೊಂಬನಿ, ಯೇಸು ಕ್ರಿಸ್ತನ ಮರಣ ಹುಟ್ಟದಾಗಿಂದ ಮರಣದವರೆಗೂ ದೇವ್ರ ಯೋಜನೆ, ದೇವ್ರ ರಾಜ್ಯ ಅಂತ್ಯ ಆಗ ತನಕ ಸೂಪರ್ ಆಗಿ ಮಾಡೋದು ನಮ್ಗೆ ನಮ್ ಕೊಟ್ಟ. ಇದೇ ತರ ಒಂದು ಬುಕ್ ನ್ಯೂ ಟೆಸ್ಟಿಮೆಂಟ್ ಅಲ್ಲಿ ನೋಡಿದ್ರೆ ಮಿನೇಚರ್ ಬೈಬಲ್ ಅಂತ ಮಟ್ಟ ಯಾವ್ದು ಹೇಳ್ಬೋದು, ರೋಮನ್ಸ್ ಕೇಳ್ಬೋದು, ಬುಕ್ ಆಫ್ ರೋಮನ್ಸ್ ಕೇಳ್ಬೋದು. ಅಲ್ಲ ನೋಡಿ, ರೋಮನ್ಸ್ 8 ಚಾಪ್ಟರ್ ಬಂದ್ರೆ ಅಲ್ಲಿ ಹೇಳ್ತಾರೆ, ರೋಮನ್ಸ್ 8 ಚಾಪ್ಟರ್ ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದ ಅಲ್ಲ, ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ. ಹಾ ನೋಡ್ರಿ, ಜಗತ್ತು ವ್ಯರ್ಥತ್ವಕ್ಕೆ ಒಳಕಾಗಿದ್ದು ಯಾರ ಸಂಕಲ್ಪ? ದೇವ್ರ ಸಂಕಲ್ಪ. ದೇವ್ರ ಪ್ಲಾನ್ ಇಟ್ಟವ್ರೆ, ಸೂಪರ್ ಪ್ಲಾನ್ ಮಾಡೋರಂತೆ ಅವರು. ಏನದು, ಅದಕ್ಕೂ ಏನಿದೆ ಅಂತ ಇವಾಗ ನಿರೀಕ್ಷೆ ಇದೆ ಅಂತೆ. ಓದಿ ಬೋದ್ರೆ ನಂಗೆ, ಕಂಟಿನ್ಯೂ ಮಾಡಿ ಪ್ರಕಾಶ್ ಬೋದರ್. ಆದರೂ ಅದಕ್ಕೊಂದು ನಿರೀಕ್ಷೆ ಉಂಟು, ಏನಂದ್ರೆ ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದೇ. ನೋಡ್ರ, ವಿಮೋಚನೆ ಹೊಂದಿ ಮರಣದಿಂದ ಬಿಡುಗಡೆ ಹೊಂದಿ ದೇವರ ಮಹಿಮೆಗೆ ಸೇರ್ಬೇಕು ಅಂತ ಏನ್ರಿ ಅಂತೆ, ದೇವರ ಮಕ್ಕಳ ಒಂದು ಇದಕ್ಕೆ ಸೇರ್ಬೇಕು ಅಂತ ಯಾರಂತೆ ಪ್ಲಾನ್. ಗಾಡ್ಸ್ ಬ್ಯೂಟಿಫುಲ್ ಪ್ಲಾನ್ ರೀ ಅದರ. ನೆಕ್ಸ್ಟ್ ಬೋದ್ರೆ ಹಂಗೆ ಮುಂದೆ ಓದಿ. ಇದು ಮಾತ್ರವಲ್ಲದೆ ಪ್ರಥಮ ಫಲವಾಗಿರುವ ಪವಿತ್ರಾತ್ಮ ವರವನ್ನು ಹೊಂದಿದ ನಾವಾದರೂ ದೇವಪುತ್ರರ ಪದವಿಯನ್ನು ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ. ಏನಪ್ಪ ನಡುತ್ತೀವ, ಲೋಕ ಎಲ್ಲ ನಡೀತಾ ಇದೆ, ಲೋಕ ಎಲ್ಲ ಕಷ್ಟದಲ್ಲಿ ವೇದನೆಯಲ್ಲಿ ಪಡ್ತಾ ಇದಾರೆ, ಏನಕ್ಕಾಗಿ? ಏನಪ್ಪ ಜೀವನ ಇದು, ಅಯ್ಯೋ ಬರೀ ಕಷ್ಟ ಸಂಕಟಗಳು, ಅಯ್ಯೋ ಲೈಫೇ ಸಾಕಾಗ್ಬಿಟ್ಟಿದಿರಿ ಅಂತ ಹೇಳಿದ್ರೆ ಗೊತ್ತಾ, ಲೋಕಲೆಲ್ಲ ನಡೀತಾ ಇದಾರೆ ಅಲ್ಲರ. ಯಾಕೆ ಗೊತ್ತಾ, ಅವ್ರಿಗೆ ಬೇಜಾರಾಗ್ಬಿಟ್ಟಿದೆ. ಯಾವಾಗ ಒಳ್ಳೆ ಕಾಲ ಬರ್ತಾರೆ, ಯಾವಾಗ ಒಳ್ಳೇದಾಗ್ತಾರೆ, ಯಾವಾಗ ನಮ್ಮ ಜೀವನದಲ್ಲಿ ಒಳ್ಳೇದು ನಡೀತದೆ ಅಂದ್ಬಿಟ್ಟು ಇದನ್ನೇ ಎದುರು ನೋಡ್ತಾವ್ರೆ. ಅವ್ರು ಮಾತ್ರ ಅಲ್ವಂತೆ, ಇದೇ ತರ ನಾವು ಕೂಡ ಏನ್ ಮಾಡ್ತಾ ಇದೀರಂತೆ ಇವಾಗ, ನಳ್ತಾ ಇದೀವಿ ಅಂತ ಹೇಳ್ತಾರೆ. ಇನ್ನೊಂದ್ಸರಿ ಓದಿ ಬೋದ್ರ ವಚನ, ಇನ್ನೊಂದ್ಸರಿ ಓದಿ ಪ್ರಕಾಶ್ ಬೋದ್, ಇನ್ನೊಂದ್ಸರಿ ಓದಿ. ಇದು ಮಾತ್ರವಲ್ಲದೆ ಪ್ರಥಮ ಫಲವಾಗಿರುವ ಪವಿತ್ರಾತ್ಮ ವರವನ್ನು ಹೊಂದಿದ ನಾವಾದರೂ ದೇವಪುತ್ರರ ಪದವಿಯನ್ನು ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ. ನಮ್ಮೊಳಗೆ ನಾವೇನ್ ಮಾಡ್ತೀರಿ, ನಳ್ತೀವಿ. ಈ ದೇಹದಲ್ಲೆಲ್ಲ ಕಂಫರ್ಟಬಲ್ ಆಗಿ ಸಂತೋಷವಾಗಿದ್ದೀರಾ? ನಮ್ಗೆ ಸಂತೋಷವಾಗಿರ್ತದ? ಯಾಕೆ ಸಂತೋಷ ಇರಲ್ಲ ಗೊತ್ತಾ? ದೇವ್ರ ಮಕ್ಳಿಗೆ ಈ ಏನೇ ಫಿಸಿಕಲ್ ಕಂಡೀಷನ್ ಏನೇ ಇದ್ರಿ, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರ್ಬಾರ್ದು, ಅಲ್ಲಿ ಇರಬಾರ್ದು. ಯಾಕೆ ಅಂತಂದ್ರೆ, ಈ ಒಂದು ದೇಹದಲ್ಲಿ ಏನೇ ಇತ್ತು ಅಂದ್ರೂ ಕೂಡ ಹೆಂಗಪ್ಪ ಇದೆ ಅಂತಂದ್ರೆ ಜಸ್ಟ್ ಟೆಂಪ್ರರಿ. ಅದರ 100% ನಾವು ಈ ಶರೀರದಲ್ಲಿ ದೇವರಿಗೆ ಮಾಡಕ್ಕಲ್ಲ, ಸಂಪೂರ್ಣವಾಗಿ ಆಸಕ್ತಿಯಿಂದ ಏನೆಲ್ಲ ಮಾಡ್ಬೇಕು ಅಂತಿದ್ರು ಮಾಡಕ್ಕೆ ಆಗೋದಿಲ್ಲ ಅಲ್ವರ. ಯಾಕೆಂದ್ರೆ ನಮ್ಮ ದೇಹದಲ್ಲಿ ಏನಿದೆ ಲಿಮಿಟೇಷನ್ಸ್ ಇದೆ. ಅದರ ನಮ್ಗೇನಂತ ಆಸೆ ಇರ್ತದೆ, ಹಗಲು ರಾತ್ರಿ ದೇವ್ರಿಗೆ ಏನ್ ಮಾಡ್ಬೇಕು, ಚೆನ್ನಾಗಿ ನಾವು ಪ್ರಯಾಸ ಪಡ್ಬೇಕಪ್ಪ. ನಾವೇನ್ ಮಾಡಬೇಕು, ನಮ್ಮ ಇದಂತ ಬಲಹೀನತೆಗಳನ್ನ ಓವರ್ಕಮ್ ಮಾಡಿ ಕ್ರಿಶ್ಚಿಯನ್ ಸ್ವರೂಪದಲ್ಲಿ ಬೆಳಿಬೇಕು. ನಾನು ಕೋಪ ಬಿಟ್ಬಿಡ್ಬೇಕು, ದ್ವೇಷ ಬಿಟ್ಬೇಕು, ಹೊಟ್ಟೆ ಕಿಚ್ಚು ಬಿಟ್ಬೇಕು ಅಂತೆಲ್ಲ ಮನಸ್ಸಲ್ಲಿ ಇರ್ತದೆ. ಆದ್ರೆ ಕಾರಿದ್ದಲ್ಲಿ ತರ ಆಗ್ತದ? ಇಮ್ಮಿಡಿಯೇಟ್ ಆಗಿ ಆಗಲ್ಲ. ಅದರ ನಾನು ಮಾತಾಡ್ಬೇಕಾರೆ ನನ್ನ ಬಗ್ಗೆನೇ ತುಂಬಾ ಉಗುಳ್ಕೊಂತೀನ ಅಥವಾ ಇದನ್ನ ಸ್ವಲ್ಪ ಕಮ್ಮಿ ಮಾಡ್ತೀನ ಅಂತ ಹೇಳ್ಬೇಕ್ರೆ, ಇದೆಲ್ಲ ಸ್ಪಾಂಟೇನಿಯಸ್ ಆಗಿ ಟಾಕ ಟಾಕ ಅಂತ ಇಮ್ಮಿಡಿಯೇಟ್ ಆಗೋ ಕೆಲಸ ಅಲ್ಲ. ಅವಾಗ ಹೆಂಗಿರ್ತಾರೆ, ನಾವೇನೋ ದೇವ್ರ ಹುಡುಗ ಬಗ್ಗೆ ಸ್ವಲ್ಪ ತಪ್ಪು ಮಾಡಿದಾಗ ನಮ್ಮ ಮನ್ಸಾಕ್ಷಿ ಏನಾಗ್ತದೆ, ಚುಚ್ಚೋದಕ್ಕೆ ಅಲ್ಲಿ ಶುರು ಆಗ್ತದೆ. ಇರಬೇಕು, ತಪ್ಪು ಮಾಡಿದ ತಕ್ಷಣ ನಮ್ಮ ಮನಸ್ಸಲ್ಲಿ ನಮ್ಮ ಮನ್ಸಾಕ್ಷಿ ಹೆಂಗ ಹೇಳ್ಬೇಕು, ಅಯ್ಯೋ ಹಿಂಗ್ ಮಾಡ್ಬಿಟ್ನಲ್ಲ ಅಂದ್ಬಿಟ್ಟು ಏನಬೇಕು ನಮ್ಗೆ ಅದು ಇರಬೇಕು ಅಲ್ಲರ. ಅದಿತ್ತು ಅಂದ್ರೆ ಸೂಪರ್ ರೀ. ಅಂಥವ್ರು ಕಾಲಿಗೆ ಎಲೆಕ್ಷನ್ ಶೋರ್ ಈಸಿಯಾಗಿ ಮಾಡ್ಕೊಬೋದು ಆಯ್ತರ. ಅದಕ್ಕೆ ಏನ್ರಿ ಈ ತರ ಇರೋದ್ ಏನಪ್ಪ ನೋಡಿಸ್ತಾರೆ ಅಂತಂದ್ರೆ, ಅದ್ರ ಹೇಳೋದು ಅಪೋಸ್ಟಲ್ ಪೌಲು, ನಾವು ಕೂಡ ಈ ಶರೀರದಲ್ಲಿ ಏನ್ ಮಾಡ್ತಾ ಇದ್ರಿ, ನಳ್ತಾ ಇದ್ರಿ. ಏನಕ್ಕಾಗಿ? ಈ ದೇಹನ ಬಿಟ್ಟು ದೇವ್ರ ಮಕ್ಕಳಿಗಿಟ್ಟಿರೋಂತ ಒಂದು ಮಹಿಮೆ ಶರೀರದಲ್ಲಿ ಏನ್ ಮಾಡೋದು, ನಾವು ಸೇರೋಣ. ಅದಕ್ಕೆ ಲೋಕ ಎಲ್ಲ ನಳ್ತಾ ಇದೆ, ಇದ್ರಲ್ಲಿ ನಾವು ಕೂಡ ಏನ್ ಮಾಡ್ತಾ ಇದ್ರಿ, ಸಫರಿಂಗ್ಸ್ ಅನುಭವಿಸ್ತಾ ಇದ್ರಿ. ಅದ್ರ ಏನಪ್ಪ ನಮ್ಗೂ ಅವ್ರಿಗೂ ಡಿಫ್ರೆನ್ಸ್ ಅಂದ್ರೆ, ಅವರು ನಳ್ಳಾಟಕ್ಕೆ ರಿವಾರ್ಡ್ ಇಲ್ಲ, ನಾವು ನಳ್ತಾ ಇರ್ತೀರಿ.
ನಮ್ಗೇನ್ ದೇವ್ರ ಸ್ಪೆಷಲ್ ಆಗಿ ಏನೋ ಪ್ರಿವಿಲೇಜ್ ಕೊಟ್ಬಿಟ್ಟು ಟಕ್ ಅಂತ ಮ್ಯಾಜಿಕ್ ಚಿಕ್ ಮಾಡ್ಬಿಡ್ತಾರೆ ಅಂತಿಲ್ಲ, ನಮಗೂ ನಳ್ಳಾಟ ಇರ್ತದೆ. ಆದ್ರೆ ಈ ನಳ್ಳಾಟದಲ್ಲಿ ನಾವು ಸಂತೋಷವಾಗಿ ನಾವು ಅನುಭವಿಸ್ಕೊಂಡು ಹೋಗ್ಬಿಟ್ರೆ ಏನ್ ಕೊಡ್ತಾರೆ ನಮ್ಗೆ? ಡಿವೈನ್ ನೇಚರ್. ಅದಕ್ಕೆ ಈ ಒಂದು ಅವಕಾಶನ ದೇವ್ರು ಯಾರಿಗಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಪಾಪದಲ್ಲಿ ಬಿದ್ದರೆ ನಮ್ಮಂಥವ್ರಿಗೆ ಏನು ಮಾಡಿದ್ರೆ ಇದನ್ನ ಇದು ಬ್ಯೂಟಿಫುಲ್ ಅವಕಾಶ ಮಾಡೋದು ನಮಗೆ ನಮಗೆ ಅದನ್ನು ಕೊಟ್ಟವ್ರು. ಅದಕ್ಕೆ ನೋಡಿ ದೇವ್ರ ಯೋಜನೆ ಹೆಂಗಪ್ಪ ಇದೆ ಅಂತಂದರೆ ಮನುಷ್ಯನ ಪಕ್ಕದಲ್ಲಿ ಬರಬೇಕು ಅಂತಂದ್ಬಿಟ್ಟು ದೇವ್ರ ಬ್ಯೂಟಿಫುಲ್ ಪ್ಲ್ಯಾನ್ ಮಾಡೋರು. ನೋಡಿ ಆ ವಚನ ಇನ್ನೊಂದು ಸತಿ ಓದಿ ಅಂತೀನಿ ಇಲ್ಲಿ 29, ಇನ್ನೊಂದು ಸತಿ ಓದಿ 29 ರೋಮಾಪುರದಲ್ಲಿ 8:29. ಯಾಕಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು. ನೋಡಿ ಉದ್ದೇಶಿಸಿದ್ರು ಅಂತ ಹೇಳ್ತಾರೆ, ಇಂಗ್ಲಿಷ್ ಅಲ್ಲಿ ಬಿಡ್ತಾರೆ. ಫಾರ್ ಹೂಮ್ ಈ ಡಿಡ್ ಫೋರ್ ನೋ ಈ ಆಲ್ಸೋ ಡಿಡ್ ಪ್ರೀ ಡೆಸ್ಟಿನೇಟ್ ಟು ಬಿ ಕನ್ಫರ್ಮ್ ಟು ದ ಇಮೇಜ್ ಆಫ್ ಹಿಸ್ ಸನ್. ಪ್ರೀ ಡೆಸ್ಟಿನೇಟ್ ಅಂತ ಹೇಳ್ತಾರೆ. ಪ್ರೀ ಡೆಸ್ಟಿನೇಟ್ ಅನ್ನ ಹೆಂಗ ಮೀನಿಂಗ್ ವಾರ್ತೆದ ಮೀನಿಂಗ್ ಏನಂದ್ರೆ ಏನ್ರಿ ಎಲ್ಲ ಸೃಷ್ಟಿ ಮಾಡಕ್ಕೂ ಮುಂಚೆನೆ ದೇವ್ರು ಫಿಕ್ಸ್ ಮಾಡಿದ್ರು ಅಂತ ಹೇಳ್ತಾರೆ. ನೋಡಿ ರೋಮನ್ಸ್ ಅಂತ ರೆವಲೇಷನ್ 13:4 ಅಂತ ತಿಳ್ಕೊಂತೀನಿ. ರೆವಲೇಷನ್ 13 ಚಾಪ್ಟರ್ 13:8 ಕುರಿಯಾದ ಅಥವಾ ಜಗದ್ ಉತ್ಪತ್ತಿಗಿಂತ ಮುಂಚೆ. ಹಾ ಓಕೆ, ರೋಮನ್ಸ್ 13:8 ಸಾರಿ, ರೆವಲೇಷನ್ 13:8 ಓದಿ ಯಾರಾದ್ರೂ. ರೆವಲೇಷನ್ 13:8 ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದಾತನ ಬಳಿಯಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆದಿರುವುದಿಲ್ಲವೋ ಆ ಭೂ ನಿವಾಸಿಗಳೆಲ್ಲರೂ ಅದಕ್ಕೆ ನಮಸ್ಕಾರ ಮಾಡುವರು. ನೋಡ್ರ ಜಗದುತ್ಪತ್ತಿಗಿಂತ ಮುಂಚೆ, ಜಗತ್ತನ್ನೇ ಸೃಷ್ಟಿ ಮಾಡೋಕ್ಕಿಂತ ಮುಂಚೆ ದೇವರು ಯಾರನ್ನ ನೇಮಿಸಿದ್ರಂತೆ? ಅಲ್ಲಿ ಯಜ್ಞದ ಕುರಿಯಾದಾತನಾಗಿರೋಂಥ ಯೇಸು ಕ್ರಿಸ್ತನ. ಹಿಂಗಿರ್ಬೇಕು, ಯೇಸು ಕ್ರಿಸ್ತು ಸ್ಯಾಕ್ರಿಫೈಸ್ ಮಾಡಬೇಕು ಅಂತ ಫಿಕ್ಸ್ ಮಾಡಿದ್ರೆ. ಇವಾಗ ದೇವ್ರು ಏನ್ ಫಿಕ್ಸ್ ಮಾಡೋರೆ? ರೋಮನ್ಸ್ 8:29 ಏನ್ ನೋಡಿದ್ರೆ ಕ್ರೈಸ್ಟ್ ಮಾತ್ರ ಅಲ್ವಂತೆ, ಅವ್ರ ಜೊತೆಗೆ 1,44,000 ಸಹೋದರಗಳು ಕೂಡ ಇರಬೇಕು ಅಂತ ದೇವ್ರೇ ಮಾಡೋರಂತೆ. ಇವಾಗ ಫಿಕ್ಸ್ ಮಾಡೋರಂತೆ. ಇವಾಗ ಯೋಚನೆ ಮಾಡಿರ್ತೀನಿ, ದೇವ್ರು ಫಿಕ್ಸ್ ಮಾಡ್ಬೇಕಾದ್ರೆ ಎಲ್ಲಿ ಫಿಕ್ಸ್ ಮಾಡಿರ್ತಾರೆ? ಅಶೋ ಪರಿಶುದ್ಧವಾಗಿದೆ ದೂತಲ್ ಬರ್ಬೇಕಪ್ಪ, ಯಾರು ತಪ್ಪೇ ಮಾಡ್ಬಾರ್ದಪ್ಪ, ಒಂದೇ ಒಂದು ಮಿಸ್ಟೇಕ್ ಮಾಡ್ಬೋದು, ತುಂಬಾ ಶುದ್ಧವಾಗಿರ್ಬೇಕು ಅಂತವ್ರನ್ನೇ ಆರಿಸ್ಕೊಂಡ್ರ? ಇಲ್ಲ, ಎಂತ ಆರಿಸ್ಕೊಂಡವ್ರೆ? ಬೈಬಲ್ ಏನ್ ಹೇಳ್ತಾರೆ? ದೇವ್ರು ನಮ್ನ ಕರಿಬೇಕಾದ್ರೆ ಎಂತವ್ರನ್ನ ಕರೆದವ್ರೆ? ಸತ್ಯಕ್ಕೆ ವೆರಿ ಗುಡ್. ಎಲ್ಲಿ ಬರ್ತಾರೆ ವಚನ? ಹೇಳ್ರಿ, 1 ಕೊರಿಂತ ಯಾವ್ದು? ಒಂದನೇ ಅಧ್ಯಾಯದಲ್ಲಿ ಎಷ್ಟನೇ ವಚನ? 26. ವೆರಿ ಗುಡ್, ಓದಿ ಸರ್. ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂತಹವರನ್ನು ಕರೆದನೆಂದು ಆಲೋಚಿಸಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಧಿಕಾರಿಗಳು ಕುಲೀನರು ಅನೇಕರಿಲ್ಲ. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ನೋಡ್ರ, ಬುದ್ಧಿಹೀನರು ಬಲಹೀನರು ಅವ್ರನ್ನೇ ಕರೆದವ್ರೆ. ಕೆಲವೊಂದ್ಸತಿ ನಾವು ದೇವ್ರ ಮಕ್ಕಳು ಯಾಮರ್ ಹೋಗ್ಬಿಡ್ತೀರಿ. ಕೆಲವೊಂದ್ಸತಿ ಹೆಂಗನ್ಸ್ತದೆ, ಏನಪ್ಪ ನಾನು ಇಷ್ಟು ಈಸಿಯಾಗಿ ಯಾಮರ್ಸ್ಬಿಟ್ಟಲಪ್ಪ ಅಂತಂದು ಬಿಡ್ತಾರೆ. ಯಾಕೆಂದ್ರೆ ದೇವ್ರ ಮಕ್ಕಳು ಅಷ್ಟು ಇನ್ನೋಸೆಂಟ್ ಅದರ ನಂಬಿಡ್ತಾರೆ. ಅದರ ಲೋಕ್ತಾರ ಹೆಂಗಿರ್ತಾರಂತೆ, ನಂಬಿಸಿ ಮೋಸ ಮಾಡ್ಬಿಡ್ತಾರೆ. ನೋಡಿರ್ತೀನಿ, ದೇವ್ರಿಗೆ ಇಂಥವ್ರನ್ನೇ ಕರೆಯೋದು. ಅದರ ಮೋಸ ಒಂದೇ ಲೋಕದಲ್ಲಿ ಪೆಟ್ಟು ತಿಂದಿರ ಮಕ್ಕಳುಗಳನ್ನ ಏನ್ ಮಾಡ್ತಾರೆ ದೇವ್ರು ಸತ್ಯ ಕರೀತಾರೆ. ಯಾಕೆ ಹೇಳಿ, ಇಂಥ ಅವ್ರನ್ನ ಸತ್ಯಕ್ಕೆ ಕರೆದ್ರೇನೆ ಸತ್ಯದ ವ್ಯಾಲ್ಯೂ ಏನಾಗ್ತದೆ ಅವ್ರಿಗೆ, ಅವ್ರಿಗೆ ಗೊತ್ತಾಗ್ತದೆ ಅಲ್ವರ. ಅದಕ್ಕೆ ನೋಡ್ರಿ, ದೇವ್ರು ಇಂಥ ಅವಕಾಶ ಯಾರು ಕೊಟ್ಟರಂತೆ ಏನ್ ಹೇಳ್ತಾರೆ ಅಲ್ಲಿ? ಕ್ರೈಸ್ಟ್ ಸಹೋದರಗಳಾಗ್ಬೇಕು ಅಂದ್ರೆ ಭೂಮಿಯಲ್ಲಿ ಪಾಪದಲ್ಲಿ ಬಿದ್ದಂತ ಮನುಷ್ಯರಲ್ಲಿ ಆಯ್ಕೆ ಮಾಡ್ಬೇಕು ಅಂತ ದೇವ್ರಿಗೆ ಮಾಡಾರೆ, ಅಲ್ಲಿ ಡಿಸೈಡ್ ಮಾಡಾರಂತೆ ಅಲ್ವರ. ಆಮೇಲೆ ಇವ್ರಿಗೆಲ್ಲರೂ ಕ್ವಾಲಿಫಿಕೇಶನ್ಸ್ ಏನು, ಪ್ರೈಸ್ ಗೆಲ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು? ಒಂದ್ ಗೋಲ್ ಇಟ್ಟವ್ರೆ ದೇವ್ರು, ಒಂದ್ ಟಾರ್ಗೆಟ್ ಇಟ್ಟಿದ್ದಾರೆ. ಏನ್ ಟಾರ್ಗೆಟ್ ಅದು? ಟಾರ್ಗೆಟ್ ಹೇಳಿ ಯೇಸು ಸ್ವಾಮಿ ಯಾವ ರೀತಿ ಮರಣದವರೆಗೂ ನಂಬಿಕೆಯಿಂದ ಇದ್ರು ಅದೇ ರೀತಿಯಲ್ಲಿ
ಮನುಷ್ಯನು ಕೂಡ ಇರಬೇಕು, ಅದೇ ಟಾರ್ಗೆಟ್ ದೇವರು ಇಟ್ಟಿರೋದು. ವೆರಿ ಗುಡ್. ಓಕೆ, ನೆಕ್ಸ್ಟ್ ಬೇರೆ ಯಾರ? ಯೇಸುವಿನ ಸ್ವರೂಪದಲ್ಲಿ ಬೆಳಿಬೇಕು. ಎಸ್, ಅಂಡರ್ಲೈನ್ ಮಾಡ್ಕೊಳ್ಳಿ ಪಾಯಿಂಟ್. ಲೈಫ್ ಅಲ್ಲಿ ಯಾವತ್ತು ಮರಿಬೇಡಿ. ನೀವೆಲ್ಲ ಹೇಳುವ ಎಲ್ಲ ಅಂಶಗಳು ಇದು ಒಂದೇ ಪಾಯಿಂಟ್ ಅಲ್ಲಿ ಬರ್ತದೆ. ಇಮೇಜ್ ಆಫ್ ಕ್ರೈಸ್ಟ್ ಅದರ ಮರಣದವರೆಗೂ ನಂಬಿಕಸ್ಥರಾಗಿರ್ಬೇಕು, ದೇವ್ರಿಗೆ ವಿಧೇಯರಾಗಿರ್ಬೇಕು, ದೇವ್ರಿಗೆ ಒಬಿಡಿಯಂಟ್ ಆಗಿದ್ರು, ದೇವ್ರಿಗೆ ವಿಶ್ವಾಸ ಉಳ್ಳವರಾಗಿದ್ರು. ಇವೆಲ್ಲ ಏನ್ ಗೊತ್ತಾ, ಆಲ್ ದಿಸ್ ಥಿಂಗ್ಸ್ ಆರ್ ಫೌಂಡ್ ಇನ್ ಓನ್ಲಿ ಒನ್ ಮ್ಯಾನ್. ಯಾರದು? ದ ಮ್ಯಾನ್ ಕ್ರೈಸ್ಟ್ ಜೀಸಸ್. ಅದರ ಅದಕ್ಕೆ ಅವ್ರ ಅಪ್ಪ ಅವ್ರ ಮಗನ್ಗೆ ಏನ್ ಗೊತ್ತಾ ಕರೀತಾರೆ ಹೆಸರು? ಹಿರಿಯ ಒಂದು ವಚನ ಇದೆ ನೋಡಿಸ್ತೀನಿ, ಪರಮಗೀತೆ, ಪರಮಗೀತೆ, ಸಾಂಗ್ಸ್ ಆಫ್ ಸೊಲೊಮನ್. ಪರಮಗೀತೆ 5ನೇ ಅಧ್ಯಾಯ 9 ಮತ್ತೆ 10. ಪರಮಗೀತೆ 5ನೇ ಅಧ್ಯಾಯ 9 ಮತ್ತೆ 10. ತ್ರಿರತ್ನವೇ, ಇತರರ ಕಾಂತರಿಗಿಂತ ನಿನ್ನ ಕಾಂತನು ಕಾಂತನ ಅತಿಶಯವೇನು? ನಮ್ಮಿಂದ ನೀನು ಹೇಗೆ ಪ್ರಮಾಣ ಮಾಡಿಸುವುದಕ್ಕೆ ಇತರರ ಕಾಂತರಿಗಿಂತ ನಿನ್ನ ಕಾಂತನಲ್ಲಿ ಅತಿಶಯವೇನು? ನೋಡ್ರ ಕೇಳ್ತಾರೆ, ಏನ್ ಸ್ಪೆಷಲ್ ನಿಮ್ಮ ಫ್ರೆಂಡ್? ಆಕ್ಚುಲಿ ನೋಡ್ಬೇಕಾದ್ರೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಒಂದು ಇದನ್ನ ಹೇಳ್ತಾರೆ, ಒಂದ್ ಲವ್ ಲೆಟರ್ ಬರೀತಾರ, ಏನಪ್ಪ ನಿಮ್ ಬಾಯ್ ಫ್ರೆಂಡು ಎಲ್ಲರ್ಕಿಂತ ಏನ್ ಸ್ಪೆಷಲ್ ಅಂತ ಕೇಳ್ತಾರೆ ಅಂದ್ರೆ, ಯೇಸು ಕ್ರಿಸ್ತು ಅವರೇ ನಮ್ಗೇನ್ರಿ ಮದಲಿಂಗನು? ಏನ್ ನಿಮ್ ಮದಲಿಂಗನು ಎಲ್ಲಕ್ಕಿಂತ ಸ್ಪೆಷಲಾ? ಅವ್ರ ತರ ಯಾರು ಇಲ್ವಾ ಅಂತ ಕೇಳಿದ್ರೆ, ಹೌದು ಅವರೇ ಸೂಪರ್, ಅವ್ರ ತರ ಇನ್ಯಾರು ಇರಕ್ ಸಾಧ್ಯನೇ ಇಲ್ಲ, ಸಿಗೋದೂ ಇಲ್ಲ. ಅದಕ್ಕೆ ದೇವ್ರು ನೋಡಿ ಅವ್ರ ಬಗ್ಗೆ ಏನ್ ಹೇಳ್ತಾರೆ. ನೆಕ್ಸ್ಟ್ ವಚನ ಓದಿದ್ದೀನಿ, ನನ್ನ ನಲ್ಲನು ಬಿಳುಪು ಕೆಂಪು ಬಣ್ಣವುಳ್ಳವನು, ಅವನು 10,000 ಜನಗಳಲ್ಲಿ ಧ್ವಜಪ್ರಾಯನು, ಅವನ ತಲೆಯು ಚೊಕ್ಕ ಬಂಗಾರದಾಗಿದೆ. ನೋಡ್ರ ಚೀಫೆಸ್ಟ್ ಅಮಂಗ್ 10,000, 10,000 ಜನರಲ್ಲಿ ಹೆಂಗಿದ್ರಂತೆ ಧ್ವಜಪ್ರಾಯನು, 10,000 ಜನ ನಿಂತ್ಕೊಂಡ ಅಂದ್ರೆ ಸೆಂಟ್ರಲ್ಲಿ ಸೂಪರ್ ಆಗಿರೋದು ಯಾರು ಅಂತಂದ್ರೆ ಇವರೇ. ಸುಮ್ನೆ ಎಕ್ಸಾಂಪಲ್ ಹೇಳ್ತೀನಿ, ಇವಾಗ ರಜನಿಕಾಂತ್ ದಿನ ಫಿಲಮ್ ರಿಲೀಸ್ ಆದ್ರೆ ರಜನಿಕಾಂತ್ ಫಸ್ಟ್ ಸ್ಕ್ರೀನ್ ಅಲ್ಲಿ ಬಂದ ತಕ್ಷಣ ಥಿಯೇಟರ್ ಏನ್ ಮಾಡ್ತಾರೆ, ಓ ಅಂತ ಕೂಗಾಡ್ಬಿಡ್ತಾರೆ. ಅದರ ಏನಕ್ಕೆ? ಅಲ್ಲಿ ಅಕ್ಕಪಕ್ಕ 1,000 ಜನ ಇರ್ಲಿ, 1,000,000 ಜನ ಇರ್ಲಿ, ಅದೆಲ್ಲ ಬೇಕಾಗಿಲ್ಲ. ಹೀರೋ ಬಂದ್ರೆ ನೋಡಿದ್ದೀನಿ ಹೀರೋ, ಅದೇ ಅಯ್ಯೋ 1,000 ಜನದಲ್ಲಿ ಒಬ್ಬ, 1,000,000 ಒಬ್ಬ ಅಂತ ಹೇಳ್ತಾರೆ. ನಮ್ಮ ಬೈಬಲ್ ನಲ್ಲಿ ಇವರೇ ವರ್ಲ್ಡ್ ಗೆ ಸೂಪರ್ ಹೀರೋ. ಈ ತರ ಏನ್ ಯಾವತ್ತು ಯಾರು ಸಿಗಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳ್ತಾರಲ್ಲ ಅವ್ರ ಹೆಂಗಪ್ಪ ಹೇಳ್ತಾರ, 10,000 ಜನದಲ್ಲಿ ಧ್ವಜಪ್ರಾಯನು ಹೆಂಗಿದಾರಂತೆ. ಯೇಸು ಕ್ರಿಸ್ತ ಕಲರ್ ಹೆಂಗಿದಾರಪ್ಪ, ಏನ್ ಕಲರ್ ಇದಾರೆ? ಟೊಮೆಟೊ ಕಲರ್, ಬಿಳುಪು ಬಿಳುಪು ಮತ್ತೆ ಕೆಂಪು ಎರಡು ಮಿಕ್ಸ್ ಮಾಡಿದ್ರೆ ಟೊಮೆಟೊ. ಅದರ ಆಪಲ್ ಕಲರ್ ನೋಡಿ ಯೇಸು ಕ್ರಿಸ್ತು. ಇದು ಲಿಟ್ರಲ್ ಅಲ್ಲ, ಇದು ಮೀನಿಂಗ್ ಇದೆ. ದೇವ ಚಿತ್ರ ಯಾವ್ದೋ ಒಂದು ಟೈಮಲ್ಲಿ ನೋಡೋಣ, ಸೂಪರ್ ಸಬ್ಜೆಕ್ಟ್ ಅಲ್ಲ. ಅದಕ್ಕೆ ಯೇಸು ಕ್ರಿಸ್ತನ್ ಗುಣಗಳ ಬಗ್ಗೆ ಏನ್ ಮಾಡ್ತಾರೆ ಇಲ್ಲಿ ಬ್ಯೂಟಿಫುಲ್ ಆಗಿ ನಮ್ಗೆ ಹೇಳ್ತಾರದು. ಇನ್ನೊಂದು ಓದಿಂತೀನಿ, ಯೋಬ್, ಯೋಬ ಪುಸ್ತಕ 34 ಅಂತ ತಿಳ್ಕೊಂತೀನಿ, ಒಂದ್ ನಿಮಿಷ ರೀ. ಯೋಬ 33 ವಚನ, ಮನುಷ್ಯ ಕರ್ತವ್ಯವನ್ನು ತೋರಿಸತಕ್ಕ 1,000 ದೂತರಲ್ಲಿ ಒಬ್ಬನು, ಅವನಿಗೆ ಮಧ್ಯಸ್ಥನಾಗಿ ಬೇಡುವುದರಿಂದ ದೇವರು ಒಂದು ವೇಳೆ ಆ ಮನುಷ್ಯನಿಗೆ ಮೆಚ್ಚಿಕೆ ಈಡು ಸಿಕ್ಕೀತು, ಅಧೋಲೋಕಕ್ಕೆ ಇಳಿಯದಂತೆ ಅವನನ್ನು ರಕ್ಷಿಸುವುದು ಎಂದು ಅಪ್ಪಣೆ ಕೊಟ್ಟರೆ ಅವನ ದೇಹವು ಬಾಲ್ಯಕ್ಕಿಂತಲೂ ಕೋಮಲವಾಗುವುದು. ಅವನು ಪುನಃ ಎಂತರೆ 1,000 ಒಬ್ಬ, ಒನ್ ಅಮಾಂಗ್ 1,000 ಅಂದ್ರೆ ಚೀಫೆಸ್ಟ್ ಅಮಾಂಗ್ 10,000, ಒನ್ ಅಮಾಂಗ್ 1,000 ಅಂತ ಹೇಳ್ತಾರ. 1,000 ಜನ ಇದ್ರಲ್ಲಿ ಒಬ್ರು ಈಡು ಸಿಕ್ತು ಸಾಕು ಅಂತ ಹೇಳ್ತಾರ. ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಈ ಈಡು ಸಿಕ್ಕಿದ್ದೇ ಒಬ್ರಲ್ಲೇ, ಯಾರಂದ್ರೆ ಮ್ಯಾನ್ ಕ್ರೈಸ್ಟ್ ಜೀಸಸ್. ಅದ್ರ ಅದಕ್ಕೆ ಯೇಸು ಕ್ರಿಸ್ತ ಸ್ಪೆಷಲ್. ಯೋಚನೆ ಮಾಡಿ, ಸ್ಪೆಷಲ್ ಆಗಿರೋ ಒಂದ್ ಪರ್ಸನ್ ಗೆ ಸ್ಪೆಷಲ್ ಆಗಿರೋ ರಿವಾರ್ಡ್. ಇವನ್ ನಾವೆಲ್ಲ ಯಾವ ತರ ಸ್ಪೆಷಲ್ ನಾವೇ ಥಿಂಕ್ ಮಾಡ್ಕೊಳ್ಳೋಣಪ್ಪ ಅಷ್ಟೇ, ಇನ್ನೇನಿಲ್ಲ. ಇದ್ರ ಬಗ್ಗೆ ನಾವ್ ಹೇಳ್ಬೇಕು ಅಂದ್ರೆ ನಮಗೂ ಏನ್ ರಿವಾರ್ಡ್ ಕೊಡ್ತೀವಿ ಅಂತ ಹೇಳಿದರೆ ಸೇಮ್ ಈಕ್ವಲ್ ರಿವಾರ್ಡ್. ಇವಾಗ ಯೋಚನೆ ಮಾಡಿ, ಇವಾಗ ನಾವ್ ಹೆಂಗಿರ್ಬೇಕಂಗಾರೆ ನಮ್ಮ ಜೀವಿತದಲ್ಲಿ, ಅವರ ನಮ್ಮ ಗುಣಲಕ್ಷಣಗಳು, ನಮ್ಮ ಒಂದು ಬಿಹೇವಿಯರ್ಗಳಾಗಲಿ ಅಥವಾ ಎಲ್ತ್ ಎಕ್ಸೆಟ್ರಾ ಏನಿದೆಯೋ ಎಲ್ಲ ನಮ್ಮ ಮೈಂಡಲ್ಲಿ ಥಿಂಕ್ ಮಾಡ್ಕೊಳೋಣ. ನಾವಾಗ ಎಷ್ಟು ಗ್ರೇಟ್ಫುಲ್ ಆಗಿರ್ಬೇಕು, ಎಷ್ಟೇ ಎದೆ ಬಗ್ಗೆ ಮಾಡೋಕೆ ಓಟನ ಓಡ್ಬೇಕು. ಅದಕ್ಕೆ ಹೇಳ್ತಾರಲ್ಲ, ಏನ್ ಹೇಳ್ತಾರೆ ಅಂದ್ರೆ, ಈ ಒಂದು ಗುಂಪನ ಭೂಲೋಕದಿಂದನೇ ಆಯ್ಕೆ ಮಾಡಿ ಅವ್ರಿಗೆ ಸೂಪರ್ ಆಗಿ ಡೆವಲಪ್ ಮಾಡಿ
ಅವರು ಲೋಕದ ಮೇಲೆ ಆಳ್ವಿಕೆ ಮಾಡಕ್ಕೆ ಏನ್ ಮಾಡ್ತಾರೆ, ಈ ಒಂದು ಗುಂಪನ ದೇವರೇ ಮಾಡ್ತಾರೆ, ಬಿಡ್ತಾ ಇರೋದು ಅಂತ ಹೇಳ್ತಾರೆ ಅದರ ಸರಿ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋದ್ರ ವಾಲ್ಯೂಮ್ಸ್ ಅಲ್ಲಿ ಯಾರಾದ್ರು ಹೊಸೊಬ್ರು ಯಾರೋ ವಾಲ್ಯೂಮ್ಸ್ ಕೊಟ್ಟಲ್ಲ ಬನ್ನಿ, ಯಾರು ಓದ್ತೀರಾ ಕೈ ಎತ್ತೀರಾ, ಯಾವ್ದಕ್ಕೆ ಓದಕ್ ಆಗ್ತದ? ಓಕೆ, ರಾಜೀವ್ ಬ್ರದರ್ ಇದೆಯಾ ವಾಲ್ಯೂಮ್ ನಿಮ್ಮ ಹತ್ರ? ಎಸ್ ಬ್ರದರ್ ಇದೆ ಬ್ರದರ್. ಸರ್ ಓದ್ತೀರಾ, ಆಗ್ತದ? ಎಸ್ ಬ್ರದರ್ ಓದ್ತೀನಿ ಬ್ರದರ್. ಅಣ್ಣ ಸಿಕ್ಕಿದ್ಯಾ ಪೇಜ್ ನಂಬರ್? ಎಸ್ ಬ್ರದರ್, 37 ಫಸ್ಟ್ ಪ್ಯಾರಾ ಬ್ರದರ್. ಹಾ ಓದಿ ಬ್ರದರ್, ಕರೆಕ್ಟ್. ಹೊಸ ಒಡಂಬಡಿಕೆಯ ಬರಹಗಳಲ್ಲಿ ಯೇಸುವಿನ ಮತ್ತು ಅಪೊಸ್ತಲರ ಬೋಧನೆಗಳು ನೂತನ ಸೃಷ್ಟಿ ಜೀವಿಗೆ ಅಥವಾ ಈ ವರ್ಗಕ್ಕೆ ಅವಶ್ಯವಾದ ವಿಶ್ವಾಸ ಮತ್ತು ವಿಧೇಯತೆಯ ಮೆಟ್ಟಿಲುಗಳೆನ್ನುವ ಚಿಂತನೆಯಲ್ಲಿರುವವರಿಗೆ ಬೋಧಿಸಲ್ಪಟ್ಟಿವೆ ಎಂಬ ಸತ್ಯವು ಮತ್ತು ದೇವರ ಉದ್ದೇಶವು ಎಲ್ಲಾ ಮಾನವ ಜಾತಿಯ ಬಗ್ಗೆ ಇದೇ ಆಗಿದೆ ಎಂದು ದೇವರು ವಾಕ್ಯಕ್ಕೆ ವ್ಯಕ್ತಿಕೃತವಾಗಿ ಊಹಿಸಲು ಕಾರಣವಾಗಿದೆ. ಇದು ಅವರು ಪ್ರಸ್ತುತ ಸುವಾರ್ತ ಯುಗದ ಕರೆಯು, ವಿಶೇಷವಾಗಿ ಉನ್ನತ ಕರೆ ಅಥವಾ ಪರಲೋಕದ ಕರೆ. ಫಿಲಿಪಿ 3:14 ಮತ್ತು ಇಬ್ರಿಯ 3:1 ಯಾಗಿದೆ ಎಂಬ ಸತ್ಯವನ್ನು ಕಡೆಗಣಿಸುವಂತೆ ಮಾಡಿದೆ. ದೇವರು ಇಡೀ ಲೋಕಕ್ಕೆ ಒಂದು ರಕ್ಷಣಾ ಯೋಜನೆಯನ್ನು ಮತ್ತು ಸುವಾರ್ತ ಯುಗದ ಸಭೆಗೆ ಒಂದು ರೀತಿಯ ವಿಶೇಷ ಯೋಜನೆಯನ್ನು ಹೊಂದಿದ್ದನು ಮತ್ತು ಈಗಲೂ ಹೊಂದಿದ್ದಾನೆ ಎಂದು ಗ್ರಹಿಸಲು ವಿಫಲವಾಗಿರುವುದು ವ್ಯಾಖ್ಯಾನಕಾರಗಳಲ್ಲಿ ಒಂದು ರೀತಿಯ ಗಲಿಬಿಲಿಯನ್ನು ಉಂಟು ಮಾಡಿದೆ. ಇವರು ಆಯ್ದ ವರ್ಗ ಮತ್ತು ಬಹಳ ದೊಡ್ಡದಾದ ಆಯ್ಕೆಗೊಳ್ಳದ ವರ್ಗ, ಹಾಗೂ ಅವರಿಗೆ ಆಯ್ಕೆಗೊಂಡಾತನ ಮೂಲಕ ಸೂಕ್ತ ಸಮಯದಲ್ಲಿ ದೊರೆಯುವ ಆಶೀರ್ವಾದಗಳು ನಡುವೆ ಇರುವ ವ್ಯತ್ಯಾಸವನ್ನು ಗ್ರಹಿಸದವರಾಗಿದ್ದಾರೆ. ಆಯ್ಕೆಯು ಮುಗಿದ ಕೂಡಲೇ ದೇವರ ಯೋಜನೆಯು ಮುಕ್ತಾಯಗೊಳ್ಳುತ್ತದೆ ಎಂದು ಅವರು ಭಾವಿಸುತ್ತಾರೆ. ಬದಲಾಗಿ ಇದು ಮಾನವ ಸ್ವಭಾವದ ಮತ್ತು ಹೆಚ್ಚಾಗಿ ಈ ಲೋಕಕ್ಕಾಗಿ ವಿನ್ಯಾಸಗೊಳಿಸಿರುವ ರಕ್ಷಣೆಯ ಮೂಲಕ ಪುನಃಸ್ಥಾಪನೆಯ ಪ್ರಾರಂಭವಾಗಿದೆ. ನಾನು ಓದ್ಲಾ ಬದ? ಇದನ್ನು ಸಾಕಷ್ಟು ಜನರು ಈ ಪ್ಯಾರಾಗ್ರಾಫ್ ಅಲ್ಲಿ ಏನಪ್ಪಾ ಹೇಳ್ತಾರೆ ಅಂತಂದ್ರೆ, ಇದನ್ನೇ ಬೈಬಲ್ ಅಲ್ಲಿ ಏನ್ ಮಾಡೋದು, ದ ಹೈ ಕಾಲಿಂಗ್ ಅಥವಾ ಹೆವೆನ್ಲಿ ಕಾಲಿಂಗ್ ಅಂತ ಏನ್ ಮಾಡೋದು ಅಲ್ಲಿ ಹೇಳೋದು ಅಂತ ಹೇಳ್ತಾರೆ. ಅದಕ್ಕೆ ಹೆವೆನ್ಲಿ ಕಾಲಿಂಗ್ ಅಂತ ಹೇಳ್ತಾರೆ. ಆಮೇಲೆ ದ ಸೋ ಗ್ರೇಟ್ ಸಾಲ್ವೇಷನ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದಕ್ಕೆ ಒಂದು ಎರಡು ವಚನ ಓದನ. ಹೀಬ್ರೂಸ್ 2:3, ಆಮೇಲೆ ಹೀಬ್ರೂಸ್ 3:1. ಹೀಬ್ರೂಸ್ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ನೋಡ್ರ, ಅತ್ಯಂತ ವಿಶೇಷವಂತ ರಕ್ಷಣೆ ಅಂತ ಹೀಬ್ರೂಸ್ 3:1. ಆದುದರಿಂದ ದೇವಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೈವ ಪ್ರೇಷಿತರು ಮಹಾಯಾಜಕನೂ ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ. ನೋಡ್ರ, ಹೆವೆನ್ಲಿ ಕಾಲಿಂಗ್, ಪಾರ್ಟಿಕಲ್ಸ್ ಆಫ್ ಹೆವೆನ್ಲಿ ಕಾಲಿಂಗ್ ಅಂತ ಹೇಳೋದು. ಅದಕ್ಕೆ ಇವಾಗ ಜನರಲ್ ಆಗಿ ಲೋಕ ತಗೊಂಡ್ಬೇಕಾ, ಕ್ರೈಸ್ತವ್ರಿಗೆ ಈ ಕಾನ್ಸೆಪ್ಟ್ ಏನಾಗಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಏನ್ ತಿಳ್ಕೊಂಡ್ಬಿಟ್ಟವ್ರೆ, ದೇವ್ರನ್ನ ನಂಬಿದ್ರೆ ಸತ್ರೆ ಸ್ವರ್ಗ, ಇಲ್ಲ ಅಂದ್ರೆ ನರಕ, ಇಷ್ಟೇ ತಿಳ್ಕೊಂಡ್ಬಿಟ್ಟಾರ. ಅಲ್ವರ, ಸತ್ತಿದ ತಕ್ಷಣ ಮನುಷ್ಯ ಅಲ್ಲೋಟೈತಾನೆ ಇಲ್ಲೋಟೈತಾನೆ ಇದೇ ತಿಳ್ಕೊಂಡ್ಬಿಟ್ಟಾರಲ್ವರ. ದೇವ್ರ ಯೋಜನೆ ಏನು ಅಲ್ಲ, ಸಭೆ ಎಲ್ಲ ಮುಗ್ದು ಇಬ್ಬರು ಅಷ್ಟೇ ಲೋಕನ ಧ್ವಂಸ ಹೋಗ್ಬಿಡ್ತಾರೆ ಅಂತ ಇದೇ ತಿಳ್ಕೊಂಡಿರೋದು. ಅದಕ್ಕೆ ದೇವ್ರ ಯೋಜನೆ ಅವ್ರಿಗೆ ಏನಾಗಿಲ್ಲ, ಪ್ರಾಪರ್ ಆಗಿ ಗೊತ್ತಾಗಿಲ್ಲ. ಆಕ್ಚುಲಿ ನೋಡ್ಬೇಕಾದ್ರೆ ಸಭೆ ಕಂಪ್ಲೀಟ್ ಆಗ್ಮೇಲೆ ಆರಂಭ. ಯಾವ್ದಕ್ಕೆ ಆರಂಭ? ಸಂತೋಷಕ್ಕೆ. ಎಲ್ಲ ಒಂದು ಕೆಟ್ಟತನಕ್ಕೆ ಅದು ಅಂತ್ಯ, ಅದರ ಎಲ್ಲ ಒಳ್ಳೆತನಕ್ಕೆ ಏನ್ರಿ, ಅದೇ
ಆರಂಭ. ಅದರ ಈ ಒಂದು ಅಂಶ ಲೋಕದಲ್ಲಿ ಕ್ರೈಸ್ತವ್ರಿಗೆ ಏನಾಗಿಲ್ಲ, ಅದು ಸ್ಪಷ್ಟವಾಗಿ ಗೊತ್ತಾಗದಿರ ಕಾರಣದಿಂದ ದೇವ್ರ ಯೋಜನೆ ಏನ್ ಮಾಡಕ್ ಆಗ್ತಿಲ್ಲ, ಅವರು ಸರಿಯಾಗಿ ತಿಳ್ಕೊಳಕ್ಕೆ ಆಗ್ತಾ ಇಲ್ಲ ಅಲ್ವರ. ಅದಕ್ಕೆ ಏನ್ ಮಾಡ್ತಾರೆ ಈ ಪ್ಯಾರಾಗ್ರಾಫ್ ಅಲ್ಲಿ ಅದನ್ನ ಮಾಡ್ತಾರೆ, ಅದನ್ನ ಹೇಳ್ತಾರೆ ಅಲ್ವರ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಸುಪ್ರೀತ್ ಬ್ರದರ್ ವಾಲ್ಯೂಮ್ ಇದೆ ಓದ್ತೀರಾ? ವೀಣಾ ಸಿಸ್ಟರ್ ಓದ್ತೀರಾ? ಇದೆ ವಾಲ್ಯೂಮ್ ಇದೆ ಬ್ರದರ್. ಯಾವ್ದು ಅದೇ ಕಂಟಿನ್ಯೂ ಮಾಡುದ? ನೆಕ್ಸ್ಟ್ ಪ್ಯಾರಾಗ್ರಾಫ್ ಆಲೋಚನೆಗಳ ಅಂತ. ಎಸ್, ಆಲೋಚನೆಗಳ ಅನಿಶ್ಚಿತತೆ ಈ ಎರಡು ರಕ್ಷಣೆಗಳ ನಡುವಣ ವ್ಯತ್ಯಾಸವನ್ನು ತಿಳಿಯಲು ವಿಫಲವಾಗಿರುವುದು. ಈ ಎರಡು ರಕ್ಷಣೆಗಳಿಗೆ ಅನ್ವಯವಾಗುವ ಸಭೆಯ ನೂತನ ಸ್ವಭಾವ ಮತ್ತು ಪ್ರಪಂಚದ ಪುನರ್ ಸ್ಥಾಪನೆಯ ಮೂಲಕ ಮಾನವ ಸ್ವಭಾವದ ಸಂಪೂರ್ಣ ಸಮರ್ಪಕತೆ. ಇವುಗಳು ದೇವರ ವಾಕ್ಯದ ಬೋಧಕರುಗಳನ್ನು ಹೆಚ್ಚಿನ ಕಳವಳಕ್ಕೆ ಗಲಿಬಿಲಿಗೆ ನಡೆಸಿವೆ. ಹೀಗಾಗಿ ಅವರುಗಳು ರಕ್ಷಣೆಗೊಂಡವರನ್ನು ಒಮ್ಮೆ ಒಂದು ದೃಷ್ಟಿಕೋನದಲ್ಲಿ ಮತ್ತೊಮ್ಮೆ ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡುತ್ತಾರೆ. ಕೆಲವರು ಅವರನ್ನು ಆತ್ಮೀಕ ಜೀವಗಳೆಂದು ತಿಳಿಯುತ್ತಾರೆ ಮತ್ತು ಅವರ ಬಗ್ಗೆ ಹಾಗೆ ಮಾತನಾಡುತ್ತಾರೆ. ಆದಾಗ್ಯೂ ಅವರನ್ನು ಮಹಿಮೆ ಗೌರವ ಮತ್ತು ನಿರ್ಲಕ್ಷ್ಯವರೆಂದು ಮಾನವ ಜೀವಗಳೊಂದಿಗೆ ನಿರ್ಗ್ರಮ್ಯಗೊಳಿಸುತ್ತಾರೆ. ಮತ್ತು ಅವರು ತಮ್ಮ ಆತ್ಮೀಕ ಸ್ಥಿತಿಯಲ್ಲಿಯೂ ಮಾಂಸ ಮೂಳೆ ಮುಂತಾದವುಗಳನ್ನು ಉಳ್ಳವರೆಂದು ಊಹಿಸಿಕೊಳ್ಳುತ್ತಾರೆ. ಮತ್ತೆ ಕೆಲವರು ಮಾನವರ ಪುನರ್ಸ್ಥಾನವನ್ನು ತಮ್ಮ ಆಲೋಚನೆಯ ಕೇಂದ್ರವನ್ನಾಗಿ ಇಟ್ಟುಕೊಂಡು ಕರ್ತನ ಮತ್ತು ಸಂತರು ಆತ್ಮೀಕ ದೇಹಗಳಾಗಿ ವಾಸ ಮಾಡುವ ಒಂದು ಸುಧಾರಿತ ಪರದೈಸನ್ನು ಕಲ್ಪಿಸಿಕೊಳ್ಳುತ್ತಾರೆ. ಅವರಿಗೆ ಆತ್ಮೀಕ ದೇಹದ ನಿಜವಾದ ಗ್ರಹಿಕೆ ಇಲ್ಲ. ಇಲ್ಲವಾದಲ್ಲಿ ಒಂದು ಆತ್ಮೀಕ ದೇಹವು ಆತ್ಮೀಕ ಸ್ಥಿತಿಯಲ್ಲೇ ಸ್ವೀಕಾರವಾದಲ್ಲಿ ಅದು ದೈಹಿಕ ಸ್ಥಿತಿಯನ್ನು ನಿರ್ಬಂಧಗೊಳಿಸುತ್ತದೆ ಎಂಬ ನಿಜವಾದ ಅರ್ಥವನ್ನು ಅವರು ತಿಳಿಯುತ್ತಿದ್ದರು. ಅದರಂತೆ ಮಾನವ ದೇಹವು ಈ ಲೋಕದ ಪರಿಸ್ಥಿತಿ ಪರಿಸರಕ್ಕಷ್ಟೇ ಅನುಗುಣವಾಗಿದೆ. ಇದನ್ನು ಯಾವುದೇ ಶ್ರೇಣಿಯಲ್ಲಿ ಹಗುರ ಮಾಡಿದಲ್ಲಿ ಅದು ವಿಕಾರಗೊಳ್ಳುತ್ತದೆ. ಸಮಾನವಾದ ದೇವರ ಉದ್ದೇಶಕ್ಕೆ ಮತ್ತು ಮಾನವ ಸ್ವಭಾವಕ್ಕೆ ಅದು ಸೂಕ್ತವೆನಿಸುವುದಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸತ್ಯ ನೋಡ್ಬೇಕು ಹೇಳ್ತಾರೆ, ಈ ಒಂದು ಸತ್ಯನ ಗೊತ್ತಿಲ್ಲದ ಕಾರಣದಿಂದ ಏನಾಗಿದೆ ಅಂದ್ರೆ ಎರಡು ರಕ್ಷಣೆಗಳ ಕೂಡ ಏನಾಗಿಲ್ಲ, ಅವರು ಸಾಮಾನ್ಯವಾಗಿ ಕ್ರೈಸ್ತವರ್ಗಳಿಗೆ ಗೊತ್ತಿಲ್ಲ. ಎರಡು ರಕ್ಷಣೆಗಳನ್ನ ಯಾವ ತರ ಥಿಂಕ್ ಮಾಡ್ತಾರೆ ಅಂತಂದ್ರೆ, ಏನ್ರಿ ಯೇಸು ಕ್ರಿಸ್ತು ಬಂದಿದ ತಕ್ಷಣ ಸಭೆನ ಏನ್ ಮಾಡ್ತಾರೆ, ಪರಲೋಕಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಅವಾಗ ಸಭೆ ಎಲ್ಲ ಪರಲೋಕಕ್ಕೆ ಹೋಗ್ಬಿಡ್ತಾರೆ. ಪರಲೋಕಕ್ಕೆ ಯಾವ ತರ ಹೋಗ್ತಾರೆ, ಇದೇ ದೇಹದಲ್ಲಿ ಏನಾಗ್ಬಿಡ್ತಾರೆ, ಒಟ್ಟೋಗ್ಬಿಡ್ತಾರೆ. ಇದೇ ದೇಹದಲ್ಲಿ ಪರಲೋಕದಲ್ಲಿ ಏನ್ ಮಾಡ್ತಾರೆ, ಒಂದು ದೂತ್ರಗಳ ತರ ಇರ್ತಾರೆ. ಅದೇ ದೇಹ ಮಾತ್ರ ಮಾಂಸಿಕ ದೇಹನೇ ಅಂತ ಏನ್ ಮಾಡ್ತಾರೆ, ಈ ತರ ಥಿಂಕ್ ಮಾಡ್ತಾರೆ. ಇಲ್ಲ ಅಂದ್ರೆ ಯೇಸು ಕ್ರಿಸ್ತು ಎರಡನೇ ಬರಿಕೆಯಲ್ಲಿ ಬರ್ತಾರೆ, ಭೂಲೋಕದಲ್ಲಿ ಬಂದು ಏನ್ ಮಾಡ್ತಾರೆ, ಅವರು ಆಳ್ವಿಕೆ ಮಾಡ್ತಾರೆ. ಯಾವ ತರ ಬರ್ತಾರೆ, ಅದೇ ತರ ಕಣ್ಣು ಕಾಣಿಸೋ ರೀತಿಯಲ್ಲಿ ಆತ್ಮಿಕ ಶರೀರದಲ್ಲಿ ಏನಾಗ್ತಾರೆ, ಅವ್ರು ಭೂಲೋಕದಲ್ಲಿ ಬರ್ತಾರೆ. ಆ ಆತ್ಮಿಕ ಶರೀರದಲ್ಲೇ ಭೂಲೋಕದಲ್ಲಿ ಏನ್ ಮಾಡ್ತಾರೆ, ಅವ್ರು ಆಳ್ವಿಕೆ ಮಾಡ್ತಾ ಇರ್ತಾರೆ. ಅವಾಗ ಸತ್ತವರೆಲ್ಲ ಎದ್ ಬರ್ತಾರೆ, ಸತ್ತವರಲ್ಲಿ ಎದ್ ಬಂದ್ರೆ ಯಾವ ತರ ಎದ್ ಬರ್ತಾರೆ, ಅವ್ರು ಕೂಡ ಸಮಾಜದಲ್ಲಿರೋರೆಲ್ಲರೂ ಹಳೆ ದೇಹನ ಬಿಟ್ಬಿಟ್ಟು ಎದ್ ಬರ್ತಾರೆ. ಅರೆ ಮಾಂಸಿಕ ದೇಹ ಅಲ್ದಿರ ಅದೇ ಆತ್ಮಿಕ ದೇಹದಲ್ಲಿ ಬಂದು ಲೋಕ್ತಂತ ಎಲ್ಲಾ ಮನುಷ್ಯರು ಅಥವಾ ಎಲ್ಲಾ ಒಂದೊಂದು ನಂಬಿಕೆ ಇರಂತ ಕ್ರೈಸ್ತವರುಗಳೆಲ್ಲ ಭೂಲೋಗ್ತಾನೆ. ಕ್ರಿಸ್ತನ್ ಜೊತೆಗೆ ಏನ್ ಮಾಡ್ತಾರಂತೆ, ಆ 1000 ವರ್ಷ ಆತ್ಮಿಕ ಶರೀರದಲ್ಲೇ ಏನ್ ಮಾಡ್ತಾರೆ, ಆಳ್ವಿಕೆ ಮಾಡ್ತಾರೆ ಅಂತಂದ್ಬಿಟ್ಟು ಈ ತರ ಒಂದು ಫಾಲ್ಸ್ ಆಗಿ ಅರ್ಥ ಮಾಡ್ಕೊಳಕ್ ಏನಾಗಿದೆ, ಒಂದು ತುಂಬಾ ಸಾಧ್ಯತೆಗಳಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಂದ್ರೆ ಸತ್ಯ ತಿಳಿದೇನ್ರಿ ತುಂಬಾ ಇಂಪಾರ್ಟೆಂಟ್. ಸತ್ಯ ತಿಳಿದವಾಗ ಏನಾಗ್ತದೆ, ನಮ್ಗೆ ಎಷ್ಟೋ ವಿಚಾರಗಳು ಏನ್ ಮಾಡ್ತಾರೆ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಬ್ರದರ್ ಅಸಲ್ ಏನ್ ಮಾಡ್ತಾರೆ ಅಂತ ಅದನ್ನ ಹೇಳ್ತಾರೆ ಅಲ್ವರ. ಸೊ ಅದಕ್ಕೆ ನಾವು ಏನ್ ಮಾಡೋಣ, ವಾಲ್ಯೂಮ್ ಶ್ರೀ ಇವತ್ತು ನಾವು ನಿಲ್ಸ್